नमस्कार ವಿದ್ಯಾರ್ಥಿಗಳೇ ಈ ದಿನ 6ನೇ ತರಗತಿಯಲ್ಲಿ ಇರತಕ್ಕಂತ ಪಾಠ ಕೃಷ್ಣ ಸುಧಾಮ ಈ ಪಾಠದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲು ಕವಿ ಕೃತಿ ಪರಿಚಯ ತಿಳ್ಕೊಳ್ಳೋಣ ಈ ಪಾಠವನ್ನ ರಚನೆ ಮಾಡಿದಂತ ಕೃತಿಕಾರ ಅಂದ್ರೆ ವಿಎಸ್ ಶಿರಹಟ್ಟಿ ಮಠ ವಿಎಸ್ ಶಿರಹಟ್ಟಿ ಮಠ ಅವರು ಈ ಪಾಠವನ್ನ ರಚನೆ ಮಾಡಿದ್ದಾರೆ ಇವರ ಜನನ ಆಗಿದ್ದು 1-2-1953 ರಲ್ಲಿ जनस्तर जनसद स्थल अंद्रे गदग जिले होंबळदल्लि गदग जिले होंबळदल्लि जनस्तर ते शंकरय्य ताई गुरु सिद्धव्व अनेक नाटक बरत बरत प्रमुख नाटक तुम्बिद कोड नरगुंद बंडाय माडिदुण्ण माराय गुणवंत राजकुमार इन्नू अनेक नाटक रचने इवे अनेक प्रशस्ति सह बंद अदर बहुत प्रमुख प्रशस्ति अंतर सवि क्रिस्तक सवि कर्नाटक नाटक अकाडमी प्रशस्ति कर्नाटक नाटक साहित्य अकाडमी प्रशस्ति पाठव विएस शिरहट्टी मठ रचिव हूवी हंदर अंत कृतिया आरसिकलते कर्नाटक साहित्य अकाडमी प्रशस्ति अल कर्नाटक नाटक साहित्य अकाडमी प्रशस्ति बंद 2002 पाठव शिरहट्टी मठ रचिव हूवी हंदर अंत कृतिया आरसिकलते बनी स्ने ना कृष्ण सदामन बे ओद्ता ना नोड़ता हिंदी संबंध दी बहुत प्रमुख संबंध अंतर अब स्नेह संबंध अब बहुत पवित्रवारत संबंध कारण आ पवित्र स्नेह संबंध इतन संबंध इन जातिया धर्मव लिंगव मीरीतन के यदे जाति आगे धर्म आगेली बोद अली बड़तन सिरीतन अंत अड्डी आतंकू सह गेतन के अब बड़तन आगेबूर सिरितन आगिरबहुदु विद्यावंत अविद्यावंत आ जाति सेरदवनु ई जाति सेरदवनु आ धर्मक्के सेरदवनु यावुदु सह गणनेगे गेळतनक्के यावुदे भेद भाव अंतकंतद्दु इल्ल अंत हेळ्तदे अष्टेल्ल गेळतन अंतकंतद्दु एल्ला संबंधवन्नु सह मीरिरतक्कंतद्दु नानु हेळ्ता होग्तीनि ಈ ಹುಟ್ಟು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆ ಬೆಳೆಯುತ್ತಾ ದಾಯಾದಿಗಳು ಅಂತ ದಾಯಾದಿಗಳು ಅಂದ್ರೆ ದ್ವೇಷಗಳು ಆಗ್ಬಿಡ್ತಾರೆ ಆದ್ರೆ ಗೆಳೆತನದಲ್ಲಿ ಹಾಗಿಲ್ಲ ಗೆಳೆತನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ ಗೆಳೆತನ ಅಂತಕಂತದ್ದು ಇಡಿ ವಿಶ್ವವನ್ನ ಒಂದು ಮಾಡತಕ್ಕಂತ ಶಕ್ತಿ ಗೆಳೆತನಕ್ಕಿದೆ ಹಾಗ ನೋಡಿದ್ರೆ ನಮ್ಮ ಭಾರತ ದೇಶ ಅಂತಕಂತದ್ದು ಮಕ್ಕಳೇ ಅನೇಕ ಜಾತಿಗಳಿಂದ ಕೂಡಿದೆ ಅನೇಕ ಧರ್ಮಗಳಿಂದ ಕೂಡಿದೆ ಹೌದಾ ಹೀಗೆಲ್ಲ ಬಡತನ ಇದೆ ಮತ್ತೆ ಅವಿದ್ಯಾವಂತರಿದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ನಮ್ಮ ಭಾರತ ದೇಶದಲ್ಲಿ ಜಾತಿ ಧರ್ಮಗಳು ಇದ್ರೂ ಸಹ ಇಡಿ ಭಾರತವನ್ನ ಒಂದು ಮಾಡತಕ್ಕಂತ ಶಕ್ತಿ ಕೇವಲ ಸ್ನೇಹ ಮತ್ತೆ ಗೆಳೆತನಕ್ಕೆ ಮಾತ್ರ ಇದೆ ಸ್ನೇಹ ಅಥವಾ ಗೆಳೆತನಕ್ಕೆ ಮಾತ್ರ ಇದೆ ಇಡಿ ಕೇವಲ ಭಾರತ ಅಲ್ಲ ಇಡಿ ವಿಶ್ವವನ್ನೇ ಒಂದು ಮಾಡತಕ್ಕಂತ ಶಕ್ತಿ ಗೆಳೆತನಕ್ಕಿದೆ ಆದ್ದರಿಂದ ಗೆಳೆತನ ಅಂತಕಂತದ್ದು ಎಲ್ಲಾ ಸಂಬಂಧವನ್ನು ಮೀರಿರತಕ್ಕಂತದ್ದು ಅಷ್ಟು ಒಂದು ಶಕ್ತಿ ಆ ಗೆಳೆತನಕ್ಕಿದೆ ನಾವು ನೋಡ್ತಾ ಹೋಗ್ತೀವಿ ಇತಿಹಾಸದಲ್ಲಿ ಪುರಾಣಗಳಲ್ಲಿ ನೀವು ನೋಡಿರಬಹುದು ಮಹಾಭಾರತದಲ್ಲಿ ದುರ್ಯೋಧನ ಮತ್ತೆ ಕರ್ಣನ ಒಂದು ಸ್ನೇಹವನ್ನ ನಾವು ಈಗಲೂ ಸಹ ಅನೇಕ ಒಂದು ಸಂದರ್ಭಗಳಲ್ಲಿ ಅದನ್ನ ಉದಾಹರಣೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತಾ ಹೋಗ್ತೀವಿ ದುರ್ಯೋಧನ ಮತ್ತೆ ಕರ್ಣನ ಒಂದು ಸ್ನೇಹವನ್ನ ಎಷ್ಟು ಪ್ರಾಮುಖ್ಯತೆ ಉಳ್ಳದ್ದು ಅದಕ್ಕೆ ಶಕ್ತಿ ಇದೆ ಅಂತ ಅದೇ ರೀತಿ ಇಲ್ಲೊಂದು ಗೆಳೆತನ ಒಂದು ನಾವು ನೋಡ್ತಾ ಹೋಗ್ತೀವಿ ಪಾಠದಲ್ಲಿ ಇಲ್ಲಿ ಕೃಷ್ಣ ಮತ್ತೆ ಸುಧಾಮನ ಗೆಳೆತನದ ಶಕ್ತಿ ಎಷ್ಟಿತ್ತು ಆ ಗೆಳೆತನಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಕೃಷ್ಣ ಮತ್ತು ಸುಧಾಮನ ಗೆಳೆತನವನ್ನ ನಾವು ಇಲ್ಲಿ ಪಾಠದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನೀವು ಸಹ ಪಠ್ಯಪುಸ್ತಕವನ್ನ ತೆಗೆದುಕೊಳ್ಳಿ ನಾನು ಓದ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಹಾಗೆ ಕೆಲವೊಂದು ವ್ಯಾಕರಣಾಂಶಗಳನ್ನು ಹೇಳ್ತಾ ಹೋಗ್ತೀನಿ ಬರ್ಕೋತಾ ಹೋಗ್ತೀರಾ ಅಥವಾ ನಾನೇ ನಿಮಗೆ ನೋಟ್ಸ್ ಬರ್ದಾಗ ಹಾಕ್ತೀನಿ ಅದನ್ನ ನೋಟ್ಸ್ ಬರ್ದೆ ಬನ್ನಿ ದೃಶ್ಯ ಒಂದು ಇಲ್ಲಿ ನಾಟಕದ ಮೂಲಕ ಕೃಷ್ಣ ಸುಧಾಮನ ಒಂದು ಗೆಳೆತನವನ್ನ ನಮ್ಮ ಮುಂದೆ ಪರಿಚಯ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಇಲ್ಲಿ ಕೃತಿಕಾರರು ಮಾಡ್ತಾ ಇದ್ದಾರೆ ನಾಲ್ಕು ದೃಶ್ಯಗಳಿದ್ದಾವೆ ಈ ನಾಟಕದಲ್ಲಿ ಮುಖ್ಯವಾಗಿ ಕೃಷ್ಣ ಸುಧಾಮ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಗುರುಕುಲ ಅಂದ್ರೆ ಈಗಂಗೆ ಶಾಲೆಗಳು ಇರ್ತಿರಲಿಲ್ಲ ಗುರುಗಳ ಮನೆಯೇ ಪಾಠಶಾಲೆಯಾಗಿತ್ತು ಅವರಗಳ ಸೇವೆಯನ್ನ ಮಾಡ್ಕೊಂಡು ಅವರು ಹೇಳಿದ ಕೆಲಸವನ್ನ ಮಾಡ್ಕೊಂಡು ಅಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿತ್ತು ಪಾಠವನ್ನ ಕಲಿಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಕೃಷ್ಣ ಮತ್ತು ಸುಧಾಮರು ಸಹ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಆಗ ಅವರು ಬಹಳ ಸ್ನೇಹಿತರಾಗಿರ್ತಾರೆ
ಅವ್ರು ಗುರುಗಳು ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ ಅಲ್ಲಿ ಸಂದೀಪಾನಿ ಅಂತಕ್ಕಂತಹ ಒಂದು ಆಶ್ರಮ ಇರುತ್ತೆ. ಆ ಸಂದೀಪಾನಿ ಅಂತಕ್ಕಂತಹ ಆಶ್ರಮದಲ್ಲಿ ಆಶ್ರಮದ ಹೆಸರು ಸಂದೀಪಾನಿ, ಆ ಗುರುಗಳ ಹೆಸರು ಸಂದೀಪಾನಿ. ಅಲ್ಲಿ ಆ ಗುರುಗಳ ಒಂದು ಅಡಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಸುಮಾರು ವರ್ಷಗಳ ನಂತರ ಅವರಿಬ್ರು ವಿದ್ಯಾಭ್ಯಾಸವನ್ನು ಮಾಡಿದ ಮೇಲೆ ಒಂದು ಒಬ್ಬರನ್ನೊಬ್ಬರು ಅಗಲು ಬಿಡ್ತಾರೆ. ಅನೇಕ ವರ್ಷಗಳ ಆದ್ಮೇಲೆ ಸುಧಾಮನಿಗೆ ಕೃಷ್ಣನನ್ನ ನೋಡ್ತಕ್ಕಂತಹ ಒಂದು ಸಂದರ್ಭ ಇಲ್ಲಿ ಒದಗಿ ಬರುತ್ತೆ. ಆಗ ಸುಧಾಮ ಕೃಷ್ಣನ ಕಾಣಲಿಕ್ಕೆ ಹೋಗ್ತಾನೆ. ಆಗ ಅವರಿಬ್ಬರು ಭೇಟಿಯ ಸಂದರ್ಭವನ್ನ ಇಲ್ಲಿ ಕೃತಿಕಾರರು ಬಹಳ ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ದೃಶ್ಯ ಒಂದು, ಇಲ್ಲಿ ನಾಟಕದ ಮೂಲಕ ಹೇಳ್ತಾ ಇರ ಅನ್ಕೊಂಡೆ, ನೋಡ್ಕೊಳ್ಳಿ. ಸುಧಾಮನ ಗುಡಿಸಲು ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ದೃಶ್ಯ ಒಂದರಲ್ಲಿ ನಾಟಕದ ಮೂಲಕ ಹೇಳ್ತಿದ್ದಾರೆ. ದೃಶ್ಯ ಒಂದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸುಧಾಮನ ಗುಡಿಸಲು, ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾನೆ ಸುಧಾಮ. ಮತ್ತೆ ಅವನ ಸಂಸಾರ ಅಂತಕ್ಕಂಥದ್ದು, ಹೆಂಡತಿ ಮಕ್ಕಳು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದಾರೆ. ಅದು ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಶತಪಥಿಸು ಅಂದ್ರೆ ಒಂದ್ ಕಡೆ ನಿಲ್ಲಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಾ ಇರೋದು. ಕಾರಣ ಯಾವುದೋ ಒಂದು ಯೋಚನೆ, ಯಾವುದೋ ಒಂದು ಚಿಂತೆ ಅವನಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೇನು ಪರಿಹಾರ ಹುಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಆ ಕಡೆಯಿಂದ ಈ ಕಡೆಗೆ ಅಡ್ಡಾಡ್ತಿರ್ತಾನೆ. ಅದನ್ನ ಶತಪಥಿಸು ಅಂತ ಕರಿತೀವಿ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ ನೋಡಿ ಹೇಳ್ತಾರೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ, ಆಸೆ ಇಲ್ಲ, ಚಿಂತೆ ಕಾಡ್ತಾ ಇದೆ ಅವನಿಗೆ. ಅಂದ್ರೆ ವಿರುದ್ಧ ಪದ ಆಸೆ ನಿರಾಸೆ, ಅಥವಾ ನಿರಾಸೆ ಅಂತ ಬಂದ್ರೆ ಆಸೆ ಬರಬೇಕು, ಆಸೆ ಅಂತ ಬಂದ್ರೆ ನಿರಾಸೆ ಬರಬೇಕು. ಇದು ದೃಶ್ಯ ಒಂದರಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಈಗ ತೆರೆ ಎಳಿತಾರೆ, ನಾಟಕ ಪ್ರಾರಂಭವಾಗುತ್ತೆ. ಸುಧಾಮ ಮಾತಾಡ್ತಾನೆ. ಸ್ವಗತ, ಸ್ವಗತ ಅಂತಿದೆ. ಸ್ವಗತ ಅಂದ್ರೆ ತಮಗೆ ತಾವೇ ಮಾತಾಡ್ಕೊಳ್ಳೋದು, ಒಬ್ಬನೇ ಮಾತಾಡ್ಕೊಳ್ಳೋದು, ಅದನ್ನ ಸ್ವಗತ ಅಂತ ಕರಿತೀವಿ. ಪಾದದಲ್ಲಿ ಪ್ರಾರಂಭ ಆಗುತ್ತೆ ಸ್ವಗತ ಅಂದ್ರೆ ಸುಧಾಮ ಒಬ್ಬನೇ ಮಾತಾಡ್ಕೊಳ್ತಾನೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ, ನಿಟ್ಟುಸಿರು ಬಿಟ್ಟು ಅದೆಲ್ಲ ದೇವರಿಗೇ ಗೊತ್ತು ಅಂತ ಹೇಳ್ತಾನೆ. ಅಂದ್ರೆ ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖ ದಿನಗಳು ಯಾವಾಗ ಬರ್ತಾ ಹೋಗುತ್ತಿಲ್ಲ. ಅಷ್ಟು ಕಷ್ಟದ ಜೀವನವನ್ನ ಸುಧಾಮ ನಡೆಸ್ತಾ ಇರ್ತಾನೆ. ಎಷ್ಟು ಕಷ್ಟ ಅಂತ ಹೇಳಿದ್ರೆ ಒಂದು ಹೊತ್ತು ಊಟಕ್ಕೂ ಸಹ ಅವ್ರ ಮನೆಯಲ್ಲಿ ಗತಿ ಇರಲ್ಲ. ಅಷ್ಟು ಒಂದು ಬಡತನ ಅಂತಕ್ಕಂಥದ್ದು ಅವನ್ನ ಕಿತ್ತಿಂತ ಇರುತ್ತೆ. ಅದಕ್ಕೆ ಈ ಮಾತನ್ನ ಹೇಳ್ತಾನೆ, ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ, ನಿಟ್ಟುಸಿರು ಬಿಡೋದು ಅಂದ್ರೆ ಅದು ಚಿಂತೆ. ಅದು ತನ್ನ ದುಃಖವನ್ನ ಆ ಮೂಲಕ ಹೊರಹಾಕೋದು, ತನ್ನ ಚಿಂತೆಯನ್ನ, ದುಃಖವನ್ನ, ಅಸಂತೋಷವನ್ನ ಆ ಮೂಲಕ ಹೊರಹಾಕ್ತಾನೆ. ಅದೆಲ್ಲ ದೇವರಿಗೆ ಗೊತ್ತು, ಯಾವಾಗ ಕಷ್ಟಗಳು ದೂರ ಆಗಿ ಸುಖದ ದಿನಗಳು ಬರ್ತಾವೆ ಅಂತ ಆ ದೇವರಿಗೆ ಗೊತ್ತು ಅಂತ ಹೇಳ್ತಾನ್ರಿ. ಇಲ್ಲಿ ಕಷ್ಟ ಜೋಡಿ ಪದ ಬರುತ್ತೆ, ಕಷ್ಟಕ್ಕೆ ಕಾರ್ಪಣ್ಯ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಇದುವರೆಗೂ ನೀವು ಕಲ್ತಿರಲಿಲ್ಲ ಗೊತ್ತಿಲ್ಲ, ಇದನ್ನ ಜೋಡಿ ಪದ ಅಂತ ಕರಿತೀವಿ. ಆಡು ಭಾಷೆಯಲ್ಲಿ ಇದನ್ನ ಬಳಸ್ತಾರೆ, ಅದು ಗ್ರಾಮೀಣ ಪ್ರದೇಶಗಳು ಜಾಸ್ತಿ ಬಳಸ್ತಾರೆ. ಓಕೆ, ಕಷ್ಟ ಕಾರ್ಪಣ್ಯ ಅಂತಕ್ಕಂಥದ್ದು. ಇನ್ನೊಂದು ಇಲ್ಲಿ ವಿರುದ್ಧ ಪದ ಬರುತ್ತೆ, ಸುಖ ಅಂತಿದೆ, ಅದು ದುಃಖ, ವಿರುದ್ಧ ಪದ. ಕಷ್ಟ ಕಾರ್ಪಣ್ಯ ಜೋಡಿ ಪದ, ಸುಖ ದುಃಖ ಅಂತಕ್ಕಂಥದ್ದು ವಿರುದ್ಧ ಪದ. ಇಲ್ಲಿ ಹ ಅಂತ ನಿಟ್ಟುಸಿರು ಬಿಡ್ತಾ ಅಲ್ಲ, ಅಲ್ಲೊಂದು ಚಿಹ್ನೆ ಇದೆ ನೋಡಿ, ಅದು ಆಶ್ಚರ್ಯ ಸೂಚಕ ಚಿಹ್ನೆ. ಇದನ್ನೇ ಕರಿತೀವಿ ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಭಾವ ಸೂಚಕ ಚಿಹ್ನೆ ಅಂತ ಕರಿತೀವಿ. ಇನ್ನೊಂದು ಹೇಳ್ತಾರೆ ಇಲ್ಲಿ, ಅದೆಲ್ಲ ದೇವರಿಗೆ ಗೊತ್ತು, ಸುಖದ ದಿನಗಳು ಯಾವಾಗ ಬರ್ತಾವೋ ಆ ದೇವರಿಗೆ ಗೊತ್ತು. ದೇವರು ಜೋಡಿ ಪದ ದಿಂಡರು, ದೇವರು ದಿಂಡರು ಜೋಡಿ ಪದ. ಬರಿತಾ ಹೋಗಿ ಒಂದ್ ಕಡೆ, ನಿಮಗೂ ಬಹಳ ಸುಲಭ ಆಗತ್ತೆ, ಆಡು ಭಾಷೆಗೆ ಅದನ್ನು ಬಳಸ್ತಾ ಹೋಗ್ತಾರೆ. ಅವಾಗ ಅಲ್ಲೇ ಹೆಂಡತಿ ಇರ್ತಾಳೆ, ಆ ಮಾತನ್ನ ಕೇಳಿಸ್ಕೊತಾಳೆ. ಕೇಳಿಸ್ಕೊಂಡ್ರೆ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ಅಂತಕ್ಕಂಥದ್ದು ನಮ್ಮ ಬೆನ್ನು ಹತ್ತಿದೆ, ಅದನ್ನು ನಮ್ಮ ಬಿಟ್ಟು ಹೋಗುದಿಲ್ಲ. ಅಂದ್ರೆ ಅಷ್ಟು ಬಡತನ ಬೆನ್ನು ಹತ್ತಿದೆ ಅಂದ್ರೆ ಸುಮಾರು ವರ್ಷಗಳಿಂದ ಬಡತನ ಕಾಡ್ತಾನೇ ಇದೆ ಅಂತ ಅರ್ಥ. ಅದು ಅದನ್ನ ನಾವು ಬಿಟ್ಟು ಹೋಗುದಿಲ್ಲ, ಅಷ್ಟು ಕಡು ಬಡತನ ನಮ್ಮಲ್ಲಿದೆ. ನಾವು ಸುಧಾರಿಸ್ಕೊಳ್ಳಿಕ್ಕೆ, ಸುಖದ ದಿನಗಳು ಬರಲಿಕ್ಕೆ ಬಹಳ ದಿನಗಳೇ ಬೇಕು, ಅದು ನಮ್ಮ ಬೆನ್ನು ಹತ್ತಿದೆ ಅಂದಾಗ ಸುಧಾಮ ಹೇಳ್ತಾನೆ, ಬಡತನ ನಮಗಿರ್ಲಿ, ಮನೆ ತುಂಬ ಮಕ್ಕಳಿರ್ಲಿ ಎಂದು ದೇವರಲ್ಲಿ ನೀನು ಬೇಡಿಕೊಂಡಿಯೋ ಹೇಗೆ ಅಂತ ಸುಧಾಮ ಕೇಳ್ತಾನೆ. ಯಾರಿಗೆ? ಹೆಂಡತಿಗೆ ಕೇಳ್ತಾನೆ. ಏನು, ಬಡತನ ನಮಗಿರ್ಲಿ, ಮನೆ ತುಂಬ ಮಕ್ಕಳಿರ್ಲಿ ಅಂತ ದೇವರಲ್ಲಿ ನೀ ಬೇಡಿಕೊಂಡಿಯೋ ಹೇಗೆ, ಹೇಗೆ ಬೇಡ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾರೆ, ಮಕ್ಕಳಿರ್ಲಿ ಅಂದಿದ್ ನಿಜ, ಆದ್ರೆ ಬಡತನ ಕೊಡು ದೇವ್ರೆ ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ. ಮಕ್ಕಳಿರ್ಲಿ, ಮಕ್ಕಳನ್ನ ಕೊಡು, ಬಡತನ ಕೊಡು ಅಂತ ಕೇಳ್ಕೊಂಡಿಲ್ಲ ಅಂತ ಹೇಳಿ ಅವರಿಬ್ರು ಸಂವಾದ ಮಾಡ್ತಿದ್ದಾರೆ, ಮಾತಾಡ್ಕೊಳ್ತಾರೆ ಒಬ್ರಿಗೊಬ್ಬರು ಪರಸ್ಪರ. ಅಲ್ಲಿ ಮೇಲ್ಗಡೆ ನೋಡಿ, ಮನೆ ಅಂತ ಇದೆ. ಬಡತನ ನಮಗಿರ್ಲಿ, ಮನೆ ತುಂಬ ಮಕ್ಕಳಿರ್ಲಿ. ಮನೆ ಜೋಡಿ ಪದ ಮಠ, ಮನೆ ಮಠ. ಇಲ್ಲಿ ಹೇಳ್ತಾರೆ, ಮಕ್ಕಳಿರ್ಲಿ ಅಂದಿದ್ದು ನಿಜ, ಆದ್ರೆ ದೇವರೇ ಕಷ್ಟ ಕೊಡಬೇಡ ಅಂತ ಹೇಳಿದ್ದೆ, ಅದನ್ನ ಮಾತ್ರ ಯಾವತ್ತೂ ನಿಮ್ಗೆ ಕಷ್ಟ ಕೊಡು ಅಂತ ಹೇಳಿ ಬೇಡ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನಿಜ ವಿರುದ್ಧ ಪದ ಸುಳ್ಳು ಅಂತ.
ಅವಾಗ ಮಕ್ಕಳು ಬರ್ತಾರೆ, ಮೊದಲು ಮಗಳು ಬರ್ತಾರೆ, ಮಕ್ಕಳ ಪ್ರವೇಶ ಆಗುತ್ತೆ. ಅಮ್ಮ ಅಮ್ಮ ಹಸಿವಾಗ್ತಿದೆ ಅಂತ ಬರ್ತಾರೆ. ಅವಾಗ ಅವಾಗ ಮಗನು ಬರ್ತಾನೆ, ನನಗೂ ಹಸಿವು ಊಟ ಕೊಡಮ್ಮ ಅಂತ ಹೇಳಿ ಮಕ್ಕಳು ಬರ್ತಾರೆ. ಅಂದ್ರೆ ಎಷ್ಟು ಹಸಿವುಯಿಂದ ಅಲ್ಲಿ ಮಕ್ಕಳು ಒದ್ದಾಡ್ತಾ ಇದ್ದಾರೆ, ಹಸಿವು ಅಲ್ಲಿಗೆ ಕಾಡ್ತಾ ಇದೆ ಮಕ್ಕಳಲ್ಲಿ ಅಂತಕ್ಕಂಥದ್ದು. ಊಟ ಜೋಡಿ ಪದ, ಊಟ ಉಪಚಾರ ಅದು ಜೋಡಿ ಪದ. ಮಕ್ಕಳ ಹೆಂಡತಿ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯ ಉಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ ಅಂತ ಹೇಳ್ತಾಳೆ. ನೋಡಿದ್ರ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಕಂಗಾಲಾಗಿವೆ ಅಂದ್ರೆ ಅರ್ಥ ಇಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ, ನರಳ್ತಾ ಇದ್ದಾರೆ ಅಂತ. ಕಂಗಾಲು ಅಂದ್ರೆ ಅದು ಸಿಗೋವರೆಗೂ ಅದು ಬೇಕು ಬೇಕು ಅನ್ಸತ್ತೆ, ಹಾಗೆ ಹಸಿವಿನಿಂದ ಅದು ಏನಾದ್ರೂ ತಿನ್ಬೇಕು ಅಂತ ಮಕ್ಕಳಿಗೆ ಅನಿಸ್ತಾ ಇದೆ. ಅದು ಕಂಗಾಲು ಅಂದ್ರೆ ಪರಿತಪಿಸುವುದು. ಅದು ಸಿಗೋವರೆಗೂ ಅಂದ್ರೆ ಹಸುವಾಗ್ತದೆ, ಊಟ ಸಿಗುವವರೆಗೂ ಒದ್ದಾಡ್ತಾ ಇಲ್ಲ, ಅದು ಕಂಗಾಲಾಗೋದು ಅಂತ ಅರ್ಥ. ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಕಂಗಾಲಾಗೋದು. ಹಸಿವಾಗ್ತದೆ, ಏನಾದ್ರು ತಿನ್ಬೇಕು ಅಂತ ಒದ್ದಾಡ್ತಾ ಇರಲ್ಲ, ಏನಾದ್ರು ಮಾಡ್ಬೇಕು ಅಂತ ಒದ್ದಾಡ್ತಾ ಇರಲ್ಲ, ಹಸಿವಿನಿಂದ ನಳ್ತಾ ಇರ್ತಾರಲ್ಲ, ಅದು ಕಂಗಾಲಾಗೋದು ಅಂತ. ಅದಕ್ಕೆ ಹೇಳ್ತಾರೆ ಪಾಂಡಿತ್ಯ ಉಳ್ಳ ನನ್ನ ಗಂಡ ದುಡ್ಡು ತರ್ತಾರೆ ಅಂತ ತಿಳಿದಿದ್ದೆ ಅಂತ ಹೇಳಿದಾಗ ಸುಧಾಮ ಹೇಳ್ತಾನೆ, ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ, ಕಾಲ ಕೂಡಿ ಬರ್ಬೇಕಲ್ಲ, ಎಲ್ಲದಕ್ಕೂ ಒಂದು ಸಮಯ ಅಂತ ಇರತ್ತೆ, ಒಳ್ಳೆಯ ಸಮಯ ಬಂದ್ರೆ ನಮಗೂ ಒಳ್ಳೇದಾಗತ್ತೆ, ಅಲ್ಲಿವರೆಗೂ ತಡ್ಕೊಳ್ಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾನೆ. ಅಂದ್ರೆ ಜೀವನದಲ್ಲಿ ಸಹನೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ನೋಡಿ ಮಕ್ಕಳ, ಒಂದೊಂದು ಪಾಠದಲ್ಲೂ ಒಂದೊಂದು ವಾಕ್ಯದಲ್ಲೂ ನಮ್ಗೆ ವ್ಯಾಕರಣಾಂಶ ಅಂತ ಸಿಗತ್ತೆ, ಅಥವಾ ಒಂದು ನೀತಿ ಅಂತ ಸಿಗತ್ತೆ ಈ ಪಾಠದಲ್ಲಿ. ಆದ್ದರಿಂದ ಇಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಸುಧಾಮ ಹೇಳ್ತಾನೆ. ಇದನ್ನ ನಾವು ಕಲ್ತ್ಕೊಳ್ಬೇಕು ಮಕ್ಕಳ ಇಲ್ಲಿ. ಅವಾಗ ಸುಧಾಮ ಹೇಳ್ತಾನೆ, ನಮ್ಗೆ ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ ಅಂತ. ಅವಾಗ ಹೆಂಗ್ ಹೇಳ್ತಾಳೆ, ಅಂತೂ ಇಂತು ನಮಗೆ ಬಡತನವೇ ಗತಿ, ಹಾಗಾದ್ರೆ ಅಂತೂ ಇಂತು ಕೊನೆಗೆ ಅದೇ ನಮ್ ಗತಿ, ಬಡತನೇ ಗತಿ. ಬಡತನ ವಿರುದ್ಧ ಪದ ಸಿರಿತನ, ಬಡತನ ಸಿರಿತನ ಅರ್ಥ ಮಾಡ್ಕೊಳ್ಳಿ. ಸುಧಾಮ ಹೇಳ್ತಾನೆ, ಚಿಂತೆ ಮಾಡಿದ್ರೆ ಏನ್ ಬಂತು, ಜೀವನದಲ್ಲಿ ಬಂದದ್ದನ್ನ ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಅಂತ ಸುಧಾಮ ಹೇಳ್ತಾನೆ. ಚಿಂತೆ ಮಾಡಿದ್ರೆ ಏನ್ ಬಂತು, ಏನು ಬರಲ್ಲ ಚಿಂತೆ ಮಾಡಿದ್ರೆ, ಆದ್ರೆ ಜೀವನದಲ್ಲಿ ಏನ್ ಬರುತ್ತೋ ಅದನ್ನು ಅನುಭವಿಸಬೇಕು, ಅದು ಮಾನವ ಧರ್ಮ. ನಮಗಲ್ಲಿ ಅದು ಕಟ್ಟಿಟ್ಟ ಬುದ್ಧಿ, ಏನ್ ಬರುತ್ತೋ ಅದನ್ನ ಅನುಭವಿಸಬೇಕು. ಸುಖ ಬಂದ್ರೆ ಸುಖ ಅನುಭವಿಸ್ಬೇಕು, ದುಃಖ ಬಂದ್ರೆ ದುಃಖ ಅನುಭವಿಸ್ಬೇಕು, ಅದು ಮಾನವ ಧರ್ಮ, ಅದನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಚಿಂತೆ ಅಂತಕ್ಕಂಥ ಪದ ಇದೆ, ವಿರುದ್ಧ ಪದ ನಿಶ್ಚಿಂತೆ. ಚಿಂತೆ ನಿಶ್ಚಿಂತೆ ಅಂತ ಹೆಂಡತಿ ಹೇಳ್ತಾಳೆ, ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದೆ, ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದೆ. ನೀತಿ ಹೇಳ್ತೀರಾ, ನೀತಿ ಜೋಡಿ ಪದ ನಿಯಮ, ನೀತಿ ನಿಯಮ, ಮುಂದು ಅಂತ ಇದೆ, ಮುಂದು ವಿರುದ್ಧ ಪದ ಹಿಂದು. ಸರಿ, ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದು ಅಂತಾಳೆ ಸುಧಾಮ ಹೇಳ್ತಾನೆ. ಅವಾಗ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ನೋಡಿ, ನನ್ನ ಹತ್ರ ನೀತಿ ಅನ್ನೋದಿತ್ತು, ನಿಯಮ ಅನ್ನೋದಿತ್ತು. ನೀತಿ ನಿಯಮ ಒಂದೇ ಪದ, ಅದು ಜೋಡಿ ಪದ. ಅದು ನೀತಿ ನಿಯಮ ಮತ್ತು ವಿಧೇಯತೆ. ವಿಧೇಯತೆ ಅಂದ್ರೆ ಒಳ್ಳೆಯ ಗುಣ, ವಿಧೇಯತೆ ಅಂದ್ರೆ ಏನು, ಒಳ್ಳೆಯ ಗುಣ. ಮತ್ತೆ ಪಾಂಡಿತ್ಯ, ಪಾಂಡಿತ್ಯ ಅಂದ್ರೆ ಜಾಣತನ. ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ಅದನ್ನ ನೋಡಿ, ನನ್ನ ಹತ್ರ ಒಳ್ಳೆಯ ಗುಣ ಇತ್ತು, ಒಳ್ಳೆಯ ಪಾಂಡಿತ್ಯ ಇತ್ತು, ಜಾಣತನ ಇತ್ತು, ನಾನು ನೀತಿ ನಿಯಮಗಳನ್ನ ಅನುಸರಿಸಿದ್ದೆ. ಆದ್ದರಿಂದ ಅದನ್ನ ನೋಡಿ ಶ್ರೀಕೃಷ್ಣ ನನ್ನ ತನ್ನ ಸ್ನೇಹಿತನಾಗಿ ಮಾಡ್ಕೊಂಡ ಅನ್ನೋದನ್ನ ಸುಧಾಮ ಹಾಗೆ ಪರಿಚಯ ಮಾಡ್ಕೊಡ್ತಾ ಬರ್ತಾನೆ. ತನ್ನ ಸ್ನೇಹಿತನ ನೆನೆಸ್ಕೊಳ್ತಾನೆ, ನೆನೆಸ್ಕೊಳ್ತಾನೆ ತನ್ನ ಹೆಂಡತಿ ಅಂತ ನೆನೆಸ್ಕೊಳ್ತಾನೆ. ಅವಾಗ ಹೆಂಡತಿ ಹೇಳ್ತಾರೆ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ ಅಂದಾಗ ಸುಧಾಮ ಹೇಳ್ತಾನೆ, ಹ್ಞೂ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ. ಮಾತು ಮಾತಿಗೂ, ಮಾತು ಮಾತು ಎರಡ್ ಸರಿ ಬಂದ್ರೆ ಮಕ್ಕಳ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳುವುದು. ಒಂದೇ ಪದವನ್ನ ಎರಡು ಬಾರಿ ಹೇಳಿದರೆ ಅದು ದ್ವಿರುಕ್ತಿ. ಇವೆಲ್ಲ ನೀವು ಕಲ್ತ್ಕೋಬೇಕು, ಇನ್ಮೇಲೆ ನನಗೆ ವ್ಯಾಕರಣಾಂಶಗಳಲ್ಲಿ ಬರುತ್ತೆ. ಇಲ್ಲದೆ ಜೋಡಿ ಪದ, ದ್ವಿರುಕ್ತಿ, ಅನುಕರಣಾವ್ಯ ಎಲ್ಲದನ್ನು ಕಲ್ತ್ಕೋಬೇಕು. ದ್ವಿರುಕ್ತಿ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡೆ. ಮಾತು ಮಾತು ಎರಡ್ ಸರಿ ಬಂತಲ್ಲ ಅದು ದ್ವಿರುಕ್ತಿ. ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ ಅಂದಾಗ ಸುಧಾಮ ಹೇಳ್ತಾನೆ, ನಿಜಕ್ಕೂ ಆತ ನನ್ನ ಪರಮಿತನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಿದ್ದೆ. ನಾನು ಹೇಳಿದೆ ನಿಮಗೆ, ಅವರು ಒಬ್ಬ ಋಷಿಮುನಿತ್ರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿದೆ ನಿಮಗೆ. ಅದು ಸಂದೀಪನಿ ಅಂತಕ್ಕಂಥ ಆಶ್ರಮ, ಸಂದೀಪನಿ ಅಂತಕ್ಕಂಥ ಅದು ಋಷಿಮುನಿಗಳ ಹೆಸರು ಅದೇ ಇತ್ತು. ಅವರ ಒಂದು ಅಡಿಯಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಅಂತ ಬಂದು ಹೆಂಡತಿ ಹೇಳ್ತಾಳೆ, ಸತ್ಯ ಹೇಳಿದಿರಾ, ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿ, ಸತ್ಯ ಹೇಳಿದಿರಾ, ಸತ್ಯ ಸುಳ್ಳು ವಿರುದ್ಧ ಪದ, ಸತ್ಯ ಅಸತ್ಯ ಅಂತ ಕರಿತೀವಿ. ನಿಜ ಸುಳ್ಳು ಅದು ಸರಿಯಾದ ವಿರುದ್ಧ ಪದಗಳಂತೇಳಿ, ಸತ್ಯ ಅಸತ್ಯ ಅಂತ ಹೇಳಬೇಕು. ನಿಜ ಅಂದಾಗ ಸುಳ್ಳು ಅಂತ ಬರೀಬೇಕು. ಸತ್ಯ ಅಸತ್ಯ ವಿರುದ್ಧ ಪದ, ಸತ್ಯ ಹೇಳಿದಿರಾ ನಿಜವಾಗ್ಲು, ಆ ಶ್ರೀಮಂತರಲ್ಲಿ ನೀವೆಲ್ಲಿ ಅಂತ ಪ್ರಶ್ನೆ ಹಾಕ್ತಾರೆ. ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ, ಸುಮ್ಮನೆ ಸುಳ್ಳು ಹೇಳ್ತೀರಾ, ಬಡಾಯಿ ಬಿಡುದಂದ್ರೆ ಸುಳ್ಳು ಸುಳ್ಳು ಯಾಕೆ ಹೇಳ್ತೀರಾ,
ಆ ಶ್ರೀಮಂತ ಕೃಷ್ಣ ಎಲ್ಲಿ, ನಿಮ್ಮ ನಮ್ಮಂತ ಬಡಪಾಯಿ ನೀವೆಲ್ಲಿ, ಬಡವರು ಸುಳ್ಳ್ಯಾಕೆ ಹೇಳ್ತೀರಾ ಅಂತ ಹೇಳಿ ಆ ಹೆಂಡತಿ ಹೇಳಿದಾಗ ಸುಧಾಮ ಹೇಳ್ತಾನೆ, ಯಾಕೆ ಸುಳ್ಳು ಹೇಳಿ, ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ, ಸದಾ ನನ್ನ ಜೊತೆಗಿರ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಮತ್ತೆ ಗೌರವ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ನನ್ನನ್ನ ಕಂಡ್ರೆ ಆ ಕೃಷ್ಣನಿಗೆ ಅಪಾರ ಪ್ರೀತಿ, ಪ್ರೀತಿ ವಿರುದ್ಧ ಪದ ದ್ವೇಷ, ಸ್ನೇಹ ಮತ್ತೆ ಗೌರವ, ನನ್ನ ಕಂಡ್ರೆ ಬಹಳ ಗೌರವ ಇತ್ತು, ಆ ಗೌರವಕ್ಕೆ ವಿರುದ್ಧ ಪದ ಅಗೌರವ, ಗೌರವ ಅಗೌರವ ಅಂತ ಹೇಳ್ತಾನೆ, ಪರಿಚಯ ಮಾಡಿಕೊಡ್ತಾನೆ. ಅವಾಗ ಹೆಂಡತಿ ಹೇಳ್ತಾನೆ, ಅಂತಹ ಶ್ರೀಮಂತ ಸ್ನೇಹಿತನಿದ್ದರು ಇಲ್ಲಿವರೆಗೆ ನೀವು ಏಕೆ ಅವರ ಹತ್ರ ಸಹಾಯ ಕೇಳಿಲ್ಲ? ನೋಡಿ ಇಲ್ಲಿ ಬರುತ್ತೆ, ನೀವು ಇಷ್ಟು ಶ್ರೀಮಂತ ಸ್ನೇಹಿತರನ್ನ ಇಟ್ಕೊಂಡ್ರು ಸಹ ಯಾಕೆ ನೀವು ಶ್ರೀಕೃಷ್ಣ ಹತ್ರ ಸಹಾಯವನ್ನ ಕೇಳ್ತಾ ಇಲ್ಲ ಅಂತ ಹೆಂಡತಿ ಹೇಳಿದಾಗ ಇಲ್ಲಿ ಸುಧಾಮ ಹೇಳ್ತಾನೆ, ಕ್ಷಣವತ್ತು ಮೌನನಾಗ್ಬಿಡ್ತಾನೆ, ಅವನಿಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಅವಾಗ ಹೇಳ್ತಾನೆ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗ್ಬಾರ್ದು. ಎಂತ ಮಾತ್ರ ಇದು, ಯಾವತ್ತೂ ಅಷ್ಟೇ ಮಕ್ಕಳ, ನಮ್ಮಲ್ಲಿ ಎಷ್ಟೇ ಬಡತನ ಇರ್ಲಿ ಯಾವತ್ತು ಇನ್ನೊಬ್ಬರ ಹತ್ರ ಮಾತ್ರ ಸಹಾಯ ಕೇಳಬಾರ್ದು. ಯಾವುದೇ ಒಳ್ಳೆಯ ಸ್ನೇಹಿತ ಆದ್ರೆ ಅವನೇ ಬಂದು ಸಹಾಯ ಮಾಡ್ತಾನೆ, ಅದು ನಿಜವಾದ ಸ್ನೇಹಿತ. ಯಾರು ನಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಬಂದು ನಮಗೆ ಸಹಾಯ ಮಾಡ್ತಾರೋ ಅದು ನಿಜವಾದ ಸ್ನೇಹಿತ. ನಾವಾಗಿ ಕೇಳಿಕ್ ಹೋದಾಗ ಅದು ನಮ್ಮನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ, ನಮ್ಮ ಮನಸ್ಸಿನ ಮಾತುಗಳನ್ನ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯಾರು ನಮ್ಮ ಭಾವನೆಗಳನ್ನ, ನಮ್ಮನ್ನು ಯಾರು ಆತ್ಮಾವಲೋಕನ ಮಾಡ್ಕೊಂಡಿರ್ತಾರೋ, ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ತಾರೋ, ಅವರೇ ಬಂದು ಸಹಾಯ ಮಾಡ್ತಾರಲ್ಲ ಅದು ನಿಜವಾದ ಸ್ನೇಹ. ಅದಕ್ಕೆ ಹೇಳ್ತಾನೆ, ನಾವಾಗಿ ಯಾವತ್ತು ಬಡವರಾದವರು ದೊಡ್ಡವರ ಮನೆಗೆ ಹೋಗಿ ಸಹಾಯ ಕೇಳಬಾರ್ದು ಅಂತ ಹೇಳಿಬಿಡ್ತಾನೆ. ಇದು ಲೋಕಾರೂಢಿ ಮಾತು, ನಮಗೆ ಎಷ್ಟೇ ಸ್ನೇಹಿತರು ಹೋಗ್ಬಾರ್ದು, ಅವ್ರು ಬರಬೇಕು ಸಹಾಯ ಮಾಡ್ಲಿಕ್ಕೆ, ಅದು ನಿಜವಾದ ಸ್ನೇಹ. ಹೆಂಡತಿ, ಸ್ನೇಹಿತರಾದ್ರು ಎಂತ ಸ್ವಾಭಿಮಾನ ರೀ ನಿಂದು, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಅಂತ ಹೇಳ್ತಾಳೆ, ಒತ್ತಾಯ ಮಾಡ್ತಾಳೆ. ಅವಾಗ ಸುಧಾಮ ಹೇಳ್ತಾನೆ, ಹೇಗ್ ಕೇಳೋದು ಅಂತ ಕೇಳ್ತಾನೆ, ಹೆಂಗ್ ಕೇಳ್ಬೇಕು ಹೋಗಿ ನಾನು ಅಂತೇಳಿ. ಅವಾಗ ಹೆಂಡತಿ ಹೇಳ್ತಾಳೆ, ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದಮೇಲೆ ಅವನು ಸಹಾಯ ಮಾಡೇ ಮಾಡ್ತಾನೆ. ನೋಡಿ, ಆತ್ಮೀಯ ಗೆಳೆಯ ಅಂತೀರಾ, ಒಳ್ಳೆ ಮನಸ್ಸಿರೋ ಗೆಳೆಯ ಅಂತ ಹೇಳ್ತೀರಾ, ನಾವಿಬ್ರು ಪರಮ ಮಿತ್ರರು ಅಂತ ಹೇಳ್ತೀರಾ, ಹಂಗದ್ದಾಗ ನೀವು ಹೋಗಿ ಕೇಳಿದಾಗ ಆತರ ಇದ್ದಾಗ ನೀವು ಹೋಗಿ ಕೇಳಿದ್ರೆ ನಿಜವಾಗ್ಲೂ ಸಹಾಯ ಮಾಡೇ ಮಾಡ್ತಾರೆ, ದಯವಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಅಂಗಲಾಚಿ ಬೇಡ್ಕೊಳ್ತಾಳೆ ಇಲ್ಲಿ ಸುಧಾಮನ ಹೆಂಡತಿ. ಅದಾಗ ಸುಧಾಮ ಹೇಳ್ತಾನೆ, ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ. ಅವನು ಇಲ್ಲ ಅನ್ನಲ್ಲ, ನನ್ನ ಕೇಳಲಿಕ್ಕೆ ಸಂಕೋಚ ಆಗತ್ತೆ. ಅದು ಸ್ವಾಭಿಮಾನ ಅಡ್ಡ ಬರದಂತ ಮುಖ್ಯ ಅಲ್ಲ ಅಲ್ಲಿ. ನನ್ನ ಸ್ನೇಹಿತನ ಎದುರು ಹೋಗಿ ನಾನು ಬಡವ ಅಂತ ಹೆಂಗ್ ಹೇಳ್ಕೊಳ್ಳಿ, ಅವಾಗ ಅವನ ಮನಸ್ಸಿಗೆ ನೋವಾಗ್ಬಹುದು, ಅದಕ್ಕೆ ಸಂಕೋಚ ಆಗ್ತದೆ. ಸಂಕೋಚ ವಿರುದ್ಧ ಪದ ನಿಸ್ಸಂಕೋಚ. ಅವಾಗ ಹೆಂಡತಿ ಹೇಳ್ತಾಳೆ, ಸಂಕೋಚ ಬೇಡ ರೀ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಅವ ನಮಗೋಸ್ಕರ ಬೇಡ, ಹಸಿದಿರ್ತಕ್ಕಂತ ಮಕ್ಕಳಿಗೋಸ್ಕರ ಕೇಳಿ ಅಂದಾಗ ಸುಧಾಮ, ಆಗ್ಲಿ ಹೋಗುತ್ತೇನೆ, ಆದ್ರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗ್ಲಾ, ಗೆಳೆಯನ್ನು ನೋಡ್ಲಿಕ್ಕೆ ಬರಿಗೈಯಲ್ಲಿ ಹೋಗ್ಬೇಕಾ ಅಂತ ಕೇಳ್ತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ನಿನ್ನೆ ತಂದ ಅವಲಕ್ಕಿಯಲ್ಲೇ ಸ್ವಲ್ಪವೇ ಉಳಿದಿವೆ, ನಿನ್ನೆ ನೀವೇನು ಅವಲಕ್ಕಿ ತಗೊಂಡ್ಬಂದ್ರಲ್ಲ, ಆ ಅವಲಕ್ಕಿಯಲ್ಲಿ ಸ್ವಲ್ಪ ಇದಾವೆ, ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು, ಅದು ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ, ಸ್ವಲ್ಪ ಇದಾವೆ, ಅದನ್ನೇ ಕಟ್ಟಿಕೊಳ್ಳ ಅಂತ ಕೇಳ್ತಾಳೆ. ಅವಾಗ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಇದೆ ಅಂತ ಯಾವಾಗ ಮಕ್ಕಳಿಗೆ ಗೊತ್ತಾಗ್ಬಿಡ್ತೋ, ಮಾತಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಹೆಂಡತಿ ಕ್ಷಮಿಸಿ ಸುಧಾಮ ಹೆಂಡತಿ ಮಾತಾಡ್ತಾ ಇರ್ಬೇಕಾದ್ರೆ, ಮನೆ ಸ್ವಲ್ಪ ಅವಲಕ್ಕಿ ಇದೆ ಅಂತ ಗೊತ್ತಾದ ತಕ್ಷಣ ಮಕ್ಕಳಿಗೆ ಅಲ್ಲಿ ಮಗ ಓಡೆ ಬರ್ತಾ ನೋಡಿ, ಹಸಿವು ಅದನ್ನಾದ್ರೂ ನನಗೆ ಕೊಡಮ್ಮ ಅಂತ ಕೇಳ್ಬಿಡ್ತಾನೆ. ಎಷ್ಟು ಕಡು ಬಡತನ ಕಿತ್ತು ತಿಂತ ಇದೆ ಅವ್ರಿಗೆ ಬರ್ತಾನ ಅಂತಕ್ಕಂಥದ್ದು. ಅಮ್ಮ 16 ಕೊಡಮ್ಮ, ನನಗೆ 16 ತಿಂದು ನನ್ನ ಹಸುವನ್ನ ನೀಗಿಸ್ಕೋತೀನಿ ಅಂತ ಹೇಳ್ತಾನೆ. ಅವಾಗ ಹೆಂಡತಿ ಹೇಳ್ತಾರೆ, ತುಸು ತಡೆದುಕೋ ಕಂದ, ತುಸು ತಡೆದುಕೋ, ತಾಳ್ಮೆ ಇರ್ಲಿ, ಸಹನೆ ಇರ್ಲಿ, ಜೀವನದಲ್ಲಿ ಸ್ವಲ್ಪ ತಡ್ಕೋ. ಯಾಕೆ ಅಂದ್ರೆ ದೇವರ ದಯೆ ಇದ್ರೆ, ನಮ್ಮ ಮೇಲೆ ದೇವರು ದಯೆ ತೋರಿಸಿದ್ರೆ, ನಮ್ಗೆ ದಯೆ ಇದ್ರೆ, ದೇವರ ಮೇಲೆ ದಯೆ ಬಂತಂದ್ರೆ ನಮ್ಗೆ, ಅಥವಾ ದೇವರು ನಮ್ಮ ಮೇಲೆ ಕರುಣಿಸ್ತಾ ಅಂದ್ರೆ, ಆ ಅವಲಕ್ಕಿಯೇ ಬಂಗಾರವಾದೀತು, ನಮ್ಗೆ ಅವಲಕ್ಕಿಯೇ ಬಂಗಾರವಾದೀತು ಅಂದ್ರೆ, ಈ ಅವಲಕ್ಕಿಯಿಂದನೇ ನಾವು ಏನ್ ಮಾಡ್ಬೋದು, ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬಹುದು, ನಾವು ಏನಾದ್ರೂ ಒಂದು ನಮ್ಮ ಕನಸು ನನಸಾಗ್ಬೋದು, ನಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದು, ಯಾವ್ದ್ರಿಂದ, ಈ ಅವಲಕ್ಕಿಯಿಂದ, ಸ್ವಲ್ಪ ತಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾಳೆ. ಅವಾಗ ಈ ಅದನ್ನೇ ಕಟ್ಟಿಕೊಡ್ಲಾ ಅಂತ ಕೇಳ್ತಾರೆ ಸುಧಾಮ, ಸರಿ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಅವಲಕ್ಕಿಯನ್ನ ಕಟ್ಕೊಂಡು ಮರುದಿನ ಬೆಳಿಗ್ಗೆ ಏನ್ ಮಾಡ್ದ, ತನ್ನ ಮನೆಯಿಂದ ಕೃಷ್ಣನನ್ನ ಕಾಣ್ಲಿಕ್ಕೆ ದ್ವಾರಕಕ್ಕೆ ಬರ್ತಾನೆ. ಕೃಷ್ಣ ದ್ವಾರಕದಲ್ಲಿರ್ತಾನೆ, ಆ ದ್ವಾರಕದ ಮಹಾರಾಜನಾಗಿರ್ತಾನೆ, ತನ್ನ ಸ್ನೇಹಿತನಾಗಿರ್ತಕ್ಕಂತಹ ಕೃಷ್ಣನನ್ನ ಕಾಣ್ಲಿಕ್ಕೆ ಅಲ್ಲಿ ಸುಧಾಮ ಅವಲಕ್ಕಿಯನ್ನು ತಗೊಂಡು ಬರ್ತಾನೆ. ಆದ್ರಿಂದ ಅವಾಗೆ ಆ ಅವಲಕ್ಕಿಗೆ ಒಂದು ಬೆಲೆ ಬರೋದು, ಅವಲಕ್ಕಿಗೆ ಎಷ್ಟು ಮಹತ್ವ ಇದೆ ಅಂತ ಅವಾಗೆ ನಮ್ಗೆ ಗೊತ್ತಾಗೋದು. ಎಂತಹ ಕಡು ಬಡವರು ನೋಡಿ, ಅಲ್ಲಿ ಆ ಅವಲಕ್ಕಿ ತಿಂತಾನೆ, ಇಲ್ಲಿ ಕೃಷ್ಣ ಸುಧಾಮ ತಂದಿರ್ತಕ್ಕಂಥ ಅವಲಕ್ಕಿ ತಿಂತಾನೆ, ಅವಲಕ್ಕಿಗೆ ಬೆಲೆ ಅಥವಾ ಅದಕ್ಕೊಂದು ಒಳ್ಳೆ ಬೆಲೆ ಇದೆ ಅನ್ನೋದು ನಮ್ಗೆ ಅವಾಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಬನ್ನಿ ವಿದ್ಯಾರ್ಥಿಗಳೇ, ದೃಶ್ಯ 2 ಏನಾಗುತ್ತೆ,
ಕೃಷ್ಣನ ಅರಮನೆ. ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು, ಸುಧಾಮನನ್ನು ನೋಡುವನು. ಕಾವಲುಗಾರ ಬಿಡ್ತಾ ಇಲ್ಲ ಸುಧಾಮನನ್ನ ನೋಡಕ್ಕೆ. ಒಳ್ಳೆ ಬಹಳ ಬಡುವ, ಏನೋ ಕೇಳಿ ಬಂದಾರಂಗಿದ್ದಾನೆ. ಆದ್ದರಿಂದ ಕೃಷ್ಣನ ಭೇಟಿ ಆಗ್ಬೇಕು ಅಂತ ಕಾವಲುಗಾರ ಬಿಡೋದಿಲ್ಲ. ಆಕಸ್ಮಿಕವಾಗಿ ಕೃಷ್ಣ ಅಲ್ಲಿ ಬರ್ತಾನೆ, ಬಂದು ಸುಧಾಮನನ್ನು ನೋಡ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಕೃಷ್ಣ ಆಶ್ಚರ್ಯದಿಂದ ಅವನು ನೋಡ್ಬಿಟ್ಟು ಎಷ್ಟೋ ವರ್ಷಗಳ ಆದ್ಮೇಲೆ ನೋಡ್ತಾನಲ್ಲ ಅದಕ್ಕೆ, ಓಹೋ ಸುಧಾಮ ಯಾವಾಗ ಬಂದೆ, ಬಾ ಒಳಗೆ. ಸುಧಾಮನ ಕೈ ಹಿಡಿಯುವನು, ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು. ಯಾವಾಗ ಕೃಷ್ಣ ತಾನೇ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಸುಧಾಮನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೋ, ಕಾವಲುಗಾರನಿಗೆ ಬಹಳ ಆಶ್ಚರ್ಯ ಆಗತ್ತೆ. ನಾನು ಕೃಷ್ಣನಿಗೆ ಅವಮಾನ ಮಾಡ್ದಂಗ ಆಗ್ಬಿಡ್ತಲ್ಲ, ಕೃಷ್ಣ ಅವರೇ ಕೃಷ್ಣ ಮಹಾರಾಜರೆ ಸುಧಾಮನ ಕೈ ಹಿಡ್ಕೊಂಡು ಹೋಗ್ಬಿಟ್ರಲ್ಲ, ನಾನು ಎಷ್ಟು ಅವಮಾನ ಮಾಡಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಬಹಳ ನಾಚಿಕೆ ಆಗತ್ತೆ. ಅವನು ಹಿಂಸಕೊಂಡು ಬಿಡ್ತಾನೆ. ಸುಧಾಮ ಮಾತಾಡ್ತಾನೆ ಅವಾಗ, ಶ್ರೀಕೃಷ್ಣ ಮಹಾರಾಜರು ಒಬ್ಬ ಅತೀವ ಸಂತೋಷದಿಂದ, ಅತೀವ ಅಂದ್ರೆ ಬಹಳ ಸಂತೋಷದಿಂದ, ಆನಂದ ಭಾಷ್ಮ ಸುರಿಯುತ್ತದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಖುಷಿ ಸಂತೋಷದ ಕಣ್ಣೀರು, ಅದನ್ನ ಆನಂದ ಭಾಷ್ಮ ಅಂತ ಕರಿತೀವಿ. ಮಕ್ಕಳ ಮಾತೆಯೇ ಹೊರಡದಂತ ಆಗ್ತದೆ, ಅವನಿಗೆ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಖುಷಿ ಮಾತೆ ಹೊರಡ್ತಾ ಇಲ್ಲ ಸುಧಾಮನ ಬಾಯಿಂದ. ಕೃಷ್ಣ ಹೇಳ್ತಾನೆ, ಏಕೆ ಸುಧಾಮ ಕಣ್ಣಲ್ಲಿ ನೀರು ಯಾಕೆ ಹೊರತಾ ಇದೀಯಾ ಅಂತ ಹೇಳಿ ಆ ಕೃಷ್ಣ ಕೇಳ್ತಾನೆ. ಅಲ್ಲಿ ನೋಡಿ, ಕಣ್ಣಲ್ಲಿ ನೀರು, ನೀರು ಅದಕ್ಕೆ ಜೋಡಿ ಪದ, ನೀರು ನಿಡಿ ಅರ್ಥ ಮಾಡ್ಕೊಳ್ಳಿ. ಇಂಥ ಪದ ಕೇಳಿಲ್ಲ ನೀವು, ನಾನು ಹೇಳ್ತೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಪದವನ್ನು ಬಹಳ ಬಳಸ್ತಾರೆ, ನೀರು ನಿಡಿ ಅಂತಕ್ಕಂಥದ್ದು ಜೋಡಿ ಪದ ಅದು. ಕೃಷ್ಣ ಕೇಳ್ತಾನೆ, ಏಕೆ ಸುಧಾಮ ಕಣ್ಣಲ್ಲಿ ನೀರು? ಸುಧಾಮ, ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರುವಿನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ಎಷ್ಟು ವರ್ಷ ಆಯ್ತು ಕೃಷ್ಣ ಮಹಾರಾಜರೇ ನಿಮ್ಮನ್ನು ನೋಡಿ, ಕೃಷ್ಣ ಮಹಾರಾಜರೇ ಅಂತ, ಯಾಕೆಂದ್ರೆ ದ್ವಾರಕಾಣದಂತೆ ಇವನೇ ಮಹಾರಾಜ ಆಗಿದ್ದ ನೋಡಿ. ಎಷ್ಟೇ ಸ್ನೇಹ ಇದ್ರು ಅವನ ಒಂದು ಅಂತರ ಇದೆಲ್ಲ ಅದನ್ನು ಬಿಟ್ಕೊಡ್ತಾ ಇಲ್ಲ ಯಾರು? ಸುಧಾಮ ಅವಾಗ ಹೇಳ್ತಾನೆ, ನಿಮ್ಮನ್ನು ನೋಡಿ ಅಂತಾನೆ, ನಿನ್ನನ್ನು ಅನ್ನಲ್ಲ, ಸ್ನೇಹ ಇದ್ರು ಸಹ ಅದನ್ನು ಬರ್ಬೇಕಲ್ಲ, ಈಗ ತಾನೇ ಭೇಟಿ ಆಗಿದಾರಲ್ಲ, ಅದಕ್ಕೆ ನಿಮ್ಮನ್ನು ನೋಡಿ ಬಹಳ ವರ್ಷ ಆಯ್ತಲ್ಲ, ಅದಕ್ಕೋಸ್ಕರ ಆನಂದದ ಕಣ್ಣೀರು ಅಂತಾನೆ. ಕೃಷ್ಣ ಹೇಳ್ತಾನೆ, ಅವರು ದೂರದಿಂದ ದಣಿದು ಬಂದಿದ್ದೀಯಾ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ, ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ, ಈಗ ತಾನೇ ಬಂದಿದ್ಯಾ, ನೀವು ದೊರೆವಾಗಿದೆಯಾ, ವಿಶ್ರಾಂತಿ ತೆಗೆದುಕೋ, ಊಟ ಮಾಡು, ನಿನ್ನ ಹೋಗಿ ಬಿಡೋದಿಲ್ಲ ಅಷ್ಟು ಬೇಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕೃಷ್ಣ. ಅವಾಗ ಸುಧಾಮ ಹೇಳ್ತಾನೆ, ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ ಅಂದ್ರೆ ತಿನ್ಲಿಕ್ಕೆ ಏನು ಗತಿ ಇಲ್ಲ ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಅಂತ ಇನ್ನೇನು ಹೇಳ್ಬೇಕು. ಅಷ್ಟರೊಳಗೆ ಮತ್ತೆ ಕೃಷ್ಣ ಹೇಳೇ ಬಿಡ್ತಾನೆ, ಸುಮ್ಮನಿರು, ಬಂದ ತಕ್ಷಣ ಹೋಗ್ಬೇಕಿದ್ರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ, ನನಗೂ ತುರ್ತು ಕೆಲಸ ಇದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾವಲುಗಾರರಿಗೆ ಹೇಳ್ಬಿಟ್ಟು ಇವನಿಗೆ ಊಟದ ವ್ಯವಸ್ಥೆ ಮಾಡಿ, ಒಂದು ಕೊಠಡಿ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೋಗ್ತಾನೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಅಲ್ಲಿ ಮನೆ ಇದೆ, ಮನೆ ಅದಕ್ಕೆ ಜೋಡಿ ಪದ ಮಠ, ಮನೆ ಮಠ. ಆಮೇಲೆ ಕೆಳಗಡೆ ನೋಡಿ ಅಲ್ಲಿ ಹೇಳ್ತಾನೆ, ಸುಮ್ಮನಿರು, ಬಂದ ತಕ್ಷಣ ಹೋಗ್ಬೇಕಿದ್ರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ವ್ಯವಸ್ಥೆ ವಿರುದ್ಧ ಪದ ಅವ್ಯವಸ್ಥೆ, ವ್ಯವಸ್ಥೆ ಅವ್ಯವಸ್ಥೆ ಅದ್ ಹೇಳಿ, ತುರ್ತು ಕೆಲಸ ಇದೆ ನನಗೆ, ತುರ್ತು ಅಂದ್ರೆ ತಕ್ಷಣದ ಕೆಲಸ ಇದೆ ನನಗೆ, ಬಹಳ ಅವಸರದ ಕೆಲಸ ಇದೆ, ನಾ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಿ ದೃಶ್ಯ ಮೂರು ಈಗ ಬನ್ನಿ, ಕೃಷ್ಣನ ಅರಮನೆ, ಸುಧಾಮನಿರುವ ಕೋಣೆ ಅಂತ ಹೇಳ್ಬಿಟ್ಟು ತೆರೆ ಸರಿಸ್ತಾರೆ. ಸರಿಸಿದಾಗ ಸುಧಾಮ ಸ್ವಗತ, ಸ್ವಗತ ಅಂದ್ರೆ ಹೇಳಿದನಿಗೆ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ಳೋದಕ್ಕೆ ಸ್ವಗತ ಅಂತ ಕರಿತೀವಿ, ಅವರಷ್ಟಕ್ಕೆ ಅವರೇ ಮಾತಾಡ್ಕೊತಿರ್ತಾರೆ ಅದನ್ನ ಸ್ವಗತ ಅಂತ ಕರಿತೀವಿ. ಶ್ರೀಕೃಷ್ಣ ಅಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು, ನನ್ನನ್ನು ಮರೆತಿಲ್ಲ, ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು, ನನ್ನ ಬಡತನ ನನಗಿರಲಿ. ಇಂತಹ ಕೃಷ್ಣನನ್ನ ಮಿತ್ರನಾಗಿ ಪಡೆದ ನಾನೇ ಧನ್ಯ, ಕಾರಣ ನಾನು ತಂದಿರತಕ್ಕಂತಹ ಅವಲಕ್ಕಿಯನ್ನ ತಾನೂ ತಿಂದು ತನ್ನ ಹೆಂಡತಿಗೂ ತಿನ್ನಿಸ್ತಾನೆ. ಅಂದ್ರೆ ಅವಲಕ್ಕಿಗೆ ಎಷ್ಟು ಬೆಲೆ ಇದೆ, ಆದ್ರಿಂದ ನಾವು ಅವಲಕ್ಕಿಯನ್ನ ಪ್ರಸಾದ ಅಂತ ತೆಗೆದುಕೊಳ್ಬೇಕು. ಯಾವಾಗ್ಲೂ ದೇವಸ್ಥಾನದಲ್ಲೂ ಸಹ ಅವಲಕ್ಕಿ ಪ್ರಸಾದ ಅಂತ ಕೊಡ್ತೀವಿ ಅದನ್ನ. ಯಾಕೆ ಅಂದ್ರೆ ಕೃಷ್ಣ ಅದನ್ನ ತಿಂದಿದ್ರಿಂದ ಅದಕ್ಕೆ ಆ ಒಂದು ಪಾವಿತ್ರತೆ ಅಂತ ಕರಿತೀವಿ, ಪಾವಿತ್ರತೆ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ನೋಡಿ, ತಾನು ತಿಂದು ತನ್ನ ಹೆಂಡತಿಗೂ ತಿನ್ನಿಸ್ತಾನೆ, ಹೆಂಡತಿಯಾಗಲಿ ರುಕ್ಮಿಣಿ ತಿನ್ನಿಸ್ತಾನೆ. ಅವನಿಗೆ ಒಟ್ಟು 3 ಜನ ಹೆಂಡತಿಯರು ಕೃಷ್ಣನಿಗೆ, ಒಂದು ರುಕ್ಮಿಣಿ, ಇನ್ನೊಂದು ಜಾಂಬವತಿ, ಮತ್ತೊಬ್ಬಳು ಸತ್ಯಭಾಮ, 3 ಜನ ಹೆಂಡತಿಯರು. ನಾವು ನೋಡ್ತೀವಿ ಧಾರಾವಾಹಿಗಳನ್ನ, ಕೃಷ್ಣ ರಾಧೆ ಅಂತ ಹೇಳ್ಬಿಟ್ಟು, ರಾಧೆ ಹೆಂಡತಿ ಅಲ್ಲ, ಅವಳು ಸಖಿ ಗೆಳತಿ ಅಷ್ಟೇ ಅವಳು. ಅರ್ಥ ಮಾಡ್ಕೊಳ್ಳಿ, ಅವನಿಗೆ ರುಕ್ಮಿಣಿ, ಜಾಂಬವತಿ ಮತ್ತೆ ಸತ್ಯಭಾಮ ಅಂತಕ್ಕಂತ 3 ಜನ ಹೆಂಡತಿಯರಿದ್ರು. ಇಲ್ಲಿ ರುಕ್ಮಿಣಿಗೆ ತಿನ್ನಿಸ್ತಾನೆ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಅಲ್ಲಿ ಬರ್ತಾನೆ, ಇವನ್ ಮಾತಾಡ್ತಿರ್ಬೇಕಾದ್ರೆ ಕೃಷ್ಣ ಹಿಂದಿನಿಂದ ಬರ್ತಾ, ಏನು ಯೋಚಿಸ್ತಿರ್ಬೇಕು ಸುಧಾಮ
ಅಂತ ಕೇಳ್ತಾನೆ. ಕೃಷ್ಣನಿಗೆ ಗೊತ್ತಾಗ್ತದೆ ಸುಧಾಮ ಏನೋ ಕೇಳಿ ಬಂದಿರಬೇಕು, ಅವ್ರ ಮುಖದಲ್ಲಿ ಆನಂದ ಇಲ್ಲ, ನಿರಾಸೆ ತುಂಬಿದೆ ಅಂದ್ರು. ಕೇಳ್ತಾನೆ ಏನು ಏನ್ ಬೇಕಾಗಿತ್ತು, ಏನೋ ಯೋಚನೆ ಮಾಡ್ತಿದ್ಯಲ್ಲ ಅಂತ ಕೇಳ್ತಾನೆ. ಅವಾಗ ಸುಧಾಮ ಹೇಳ್ತಾನೆ ಏನಿಲ್ಲ ಕೃಷ್ಣ, ಏನಿಲ್ಲ ಏನಿಲ್ಲ ಸುಮ್ಮನೆ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ಸಂತೋಷ ವಿರುದ್ಧಪದ ಅಸಂತೋಷ ಅಥವಾ ದುಃಖ ಅಂತ ಬರೀಬಹುದು. ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ, ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ನೆನಪು ವಿರುದ್ಧಪದ ಮರೆವು, ನೆನಪು ಮರೆವು. ಸುಧಾಮ ನೀನ್ ಬಂದು ನನಗೆ ಬಹಳ ಖುಷಿಯಾಗಿ ನೀನ್ ಬಂದಿದ್ದಕ್ಕೆ ನನಗೆ ಗುರುಕುಲದ ದಿನಗಳು ನೆನಪಾಗ್ತಾ ಇವೆ. ಗುರುಕುಲದಲ್ಲಿ ಇಬ್ರು ಒಟ್ಟಿಗೆ ಓದ್ತಾ ಇದ್ದು ನನಗೆ ಆ ದಿನಗಳು ನೆನಪಾಗ್ತಾ ಇದಾವೆ. ನಾನು ಹೇಳಿದೆ ನಿಮಗೆ ಗುರುಕುಲದಲ್ಲಿ ಇಬ್ರು ಓದಿದ್ರು, ಅದು ಸಂದೀಪನಿ ಅಂತಕ್ಕಂಥದ್ದು ಆಶ್ರಮ, ಸಂದೀಪನಿ ಆಶ್ರಮದ ಹೆಸರು ಅದೇ, ಗುರುಗಳ ಹೆಸರು ಅದೇ ಆಗಿತ್ತು ಅಂತಕ್ಕಂಥದ್ದು ನೆನಪಾಗ್ತಾ ಇದೆ. ಸುಧಾಮ ಹೇಳ್ತಾನೆ ಹೌದು, ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಅನ್ನೋದನ್ನ ಸುಧಾಮ ನೆನಪು ಮಾಡ್ಕೊಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ ಗುರು ಮಾತೆ ಕೊಟ್ಟ ಉರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾನೇ ಕಸಿದುಕೊಂಡಿದ್ದು ಎಲ್ಲ ನೆನಪು ಮಾಡ್ಕೊತಾ ಇದ್ದಾನೆ. ಎಲ್ಲರು ಕೃಷ್ಣ ಹೇಳ್ತಾನೆ ಸುಧಾಮ ಹತ್ರ ನೋಡು, ಗುರು ಮಾತೆ ಕೊಟ್ಟ ಉರಿದ ಕಡಲೆ ತಿಂದಿದ್ದು. ಗುರು ಮಾತೆ ಅಂದ್ರೆ ಅಲ್ಲಿ ಋಷಿ ಸಂದೀಪನಿಯ ಹೆಂಡತಿ, ಅಲ್ಲಿ ಅವ್ರಿಗೆ ಗುರು ಮಾತೆ ಅಂತ ಕರೆದ್ರು. ಅವ್ರ ಹೆಸರು ಸುಮಕಿ ಅಂತ, ಸುಮುಖಿ ಅಂತಕ್ಕಂಥದ್ದು ಅವ್ರ ಹೆಸರು. ಅದು ಸಂದೀಪನಿ ಅವ್ರ ಗುರು ಹೆಸರು, ಅವ್ರ ಹೆಂಡತಿ ಹೆಸರು, ಗುರು ಮಾತೆ ಹೆಸರು ಸುಮುಖಿ ಅಂತಕ್ಕಂಥದ್ದು. ಅವರು ಕಡಲೆಕಾಯಿ ಕೊಟ್ಟಿದ್ದನ್ನ ತಿಂದಿದ್ದು ಮತ್ತೆ ಕಸ್ಕೊಂಡ್ ತಿಂದಿದ್ದು ಎಲ್ಲರೂ ನೆನಪು ಮಾಡ್ಕೊಳ್ತಾರೆ ಇಬ್ರು ಇಲ್ಲಿ. ಅವಾಗ ಸುಧಾಮ ಹೇಳ್ತಾನೆ ತಡವರ್ಸುತ್ತ ಹಸಿವು ಬಡತನ ಏನೋ ನೆನಪು ಮಾಡ್ಕೊಳ್ಳೋದು ಯತ್ನಿಸಿ ಮತ್ತೆ ಮೌನಿ ಆಗೋನು. ಏನೋ ಹೇಳ್ತಾ ಹೋಗ್ತಾನೆ, ನನ್ನ ಮಕ್ಕಳು ಹಸಿವಿಂದ ಒದ್ದಾಡ್ತಾ ಇದ್ದಾರೆ, ನನಗೆ ಬಡತನ ಇದೆ ಅಂತ ಏನೋ ಹೇಳಲಿಕ್ಕೆ ಹೋಗ್ತಾನೆ. ಮತ್ತೆ ಯಾಕೋ ಏನ್ ಮಾತಾಡಬೇಕು, ಹೇಗೆ ಕೇಳಬೇಕು ಅಂತ ಅವನಿಗೆ ಮನಸ್ಸು ಬರ್ತಾ ಇರಲಿಲ್ಲ, ಸುಮ್ಮನಾಗ್ಬಿಟ್ಟ. ಅವಾಗ ಕೃಷ್ಣ ಹೇಳ್ತಾನೆ ಪ್ರಜೆಗಳ ಹಸಿವು ಹಿಂಗಿಸಲು, ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾಗವನು ಶ್ರಮಿಸಬೇಕು ಅಂತ. ನೋಡಿ ಇಲ್ಲಿ ಅಂದ್ರೆ ತಾನು ರಾಜ, ದ್ವಾರಕಕ್ಕೆ ಅವನೇ ರಾಜ, ಇವನು ತನ್ನ ಒಂದು ಸಹಾಯವನ್ನ ಕೇಳ್ಕೊಂಡು ಬಂದಿದ್ದಾನೆ ಇಲ್ಲಿ ಸುಧಾಮ. ಅದ ಕೃಷ್ಣನಿಗೆ ಅರ್ಥ ಆಗತ್ತೆ. ಅರ್ಥ ಆದಾಗ ಈ ಮಾತನ್ನ ಹೇಳ್ತಾನೆ ಕೃಷ್ಣ, ಪ್ರಜೆಗಳ ಹಸಿವು ಹಿಂಗಿಸಲು, ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಅದು ರಾಜನ ಗುಣ, ರಾಜನ ಕರ್ತವ್ಯ. ಅಂದ್ರೆ ನಾನು ನಿನ್ನ ಕಷ್ಟವನ್ನ ದೂರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ ಇಲ್ಲಿ. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು ಅಂತ ಹೇಳಿ ಕೃಷ್ಣ ಸುಧಾಮನಿಗೆ ಹೇಳ್ತಾನೆ. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅಲ್ಲಿಗೆ ಬಂತು ನೋಡು. ನಿನಗೆ ಅವಾಗ ಬಹಳ ಪೀಡಿಸ್ತಿದ್ದೆ ಗುರುಕುಲದಲ್ಲಿ, ಅದು ತಪ್ಪು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಕೃಷ್ಣ ಆ ದಿನಗಳನ್ನ ನೆನೆಸ್ಕೊಳ್ತಾನೆ. ಸುಧಾಮ ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಇಲ್ಲ ಕೃಷ್ಣ, ನಾನು ಇಲ್ಲಿದ್ದಾಗ ನನಗೆ ಬಹಳ ಖುಷಿ ಆಯ್ತು. ನಾನು ಅದನ್ನ ಕಣ್ಣಾರೆ ನಿನ್ನ ಹತ್ರ ಒಳ್ಳೆತನ ಅದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ನಿನ್ನ ಹತ್ರ ಇರ್ತಕ್ಕಂಥ ಒಳ್ಳೆ ಗುಣವನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಇಲ್ಲಿದ್ದು ಎಲ್ಲಿ ದ್ವಾರಕಕ್ಕೆ ಬಂದು ಅಂತ ಹೇಳಿ ಸುಧಾಮ ಹೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ ಸುಧಾಮ ನಿನಗೇನ್ ಬೇಕು ಕೇಳು, ಯಾಕಂದ್ರೆ ಕೃಷ್ಣನಿಗೆ ಗೊತ್ತಿರುತ್ತೆ ಅವನು ಬಂದಿದ್ದ ಉದ್ದೇಶ ಅಂತ ಕೃಷ್ಣನಿಗೆ ಗೊತ್ತಾಗುತ್ತೆ ಮುಖ ನೋಡಿದಾಗ. ಅದಕ್ಕೆ ಕೃಷ್ಣ ಕೇಳ್ತಾನೆ ಸುಧಾಮ ನಿನಗೇನ್ ಬೇಕು ಅಂತ ಕೇಳ್ತಾನೆ. ಅವಾಗ ಸುಧಾಮ ಹೇಳ್ತಾನೆ ಎಂತ ಒಳ್ಳೆ ಮಾತಾಡಿದ್ರೆ, ನಾವಾದ್ರೂ ಬಾಯಿ ಬಿಟ್ಟೆ ಅದು ಕೊಡು ಇದು ಕೊಡು ಎಲ್ಲ ಇಸ್ಕೊಂಡ್ಬಿಡ್ತಿದ್ವಿ ಕಷ್ಟ ಐತಿ ಅಂತ. ಅವನು ನೋಡಿ ಎಷ್ಟು ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ಅವಾಗ, ಅದು ನಿಜವಾದ ಸ್ನೇಹ. ಅಲ್ಲಿ ಹೇಳ್ತಾನೆ ನೋಡಿ ಸುಧಾಮ, ನನಗೇನೂ ಬೇಡ, ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ, ನಿನ್ನ ಸ್ನೇಹವೊಂದೇ ಸಾಕು, ನನ್ನ ಇನ್ನೂ ನನ್ನ ಊರಿಗೆ ನಾನು ಹೊರಡುವೆ ಅಂತ. ನೋಡಿ ಎಂತ ಮಾತು ಹೇಳ್ತಾನೆ, ನನಗೇನೂ ಬೇಡ, ನಿನ್ನ ಸತ್ಕಾರವೇ ಮರೆಯುವಂತಿಲ್ಲ. ಬಂದಿರೋ ಉದ್ದೇಶ ಕಷ್ಟ ಇದೆ ಬಡತನ ಇದೆ ನನ್ನ ಸಹಾಯ ಮಾಡುವಂತ ಕೇಳಿ ಬಂದ. ಆದ್ರೆ ಅವನು ನೋಡಿ ಅವನ ಸ್ನೇಹವನ್ನು ನೋಡಿ ಅವನ ಆತಿಥ್ಯವನ್ನು ನೋಡಿ ಅದೆಲ್ಲ ಮರ್ತುಬಿಟ್ಟು ನನಗೇನು ಬೇಡ ಅಂದ್ಬಿಡ್ತಾನೆ ಸುಧಾಮ. ಅವಾಗ ಸುಧಾಮ ಕೃಷ್ಣ ಕೇಳ್ತಾನೆ, ನಾನು ಹೊರಡುವೆ ನನ್ನ ಊರಿಗೆ ಹೊರಡುವೆ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟು ಬೇಗ ಅಂತ ಕೇಳ್ತಾನೆ ಸುಧಾಮ. ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ, ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ನೋಡಿ ದಾರಿ ಕಾದು ಕಂಗಾಲಾಗಿರಬಹುದು. ಸುಖ ಇದ್ರೆ ಯಾರು ಅನ್ಸ್ಕೊಳ್ತಾರಿ, ದುಃಖ ಇದೆ ನಮ್ಮ ಅಪ್ಪ ಬರ್ತಾರೆ ಅಂತ ಮಕ್ಕಳು ಕಾಯ್ತಿದ್ದಾರೆ, ನನ್ನ ಗಂಡ ಬರ್ತಾನೆ ಅಂತ ಅಲ್ಲಿ ಹೆಂಡತಿ ಕಾಯ್ತಿದ್ದಾರೆ, ಸುಧಾಮನ ಹೆಂಡತಿ ಏನೋ ಸಹಾಯ ಕೇಳಿ ಹೋಗಿದ್ದಾರೆ, ಕೃಷ್ಣ ಏನಾರ ಕೊಡ್ತಾರೆ ತಗೊಂಡ್ ಬರ್ತಾರೆ, ಅಲ್ಲಿ ಕಂಗಾಲಾಗಿದ್ದಾರೆ ಹಸುವಿನಿಂದ ಅವ್ರು ಕಾಯ್ತಾ ಇದ್ದಾರೆ, ನಾನು ತಕ್ಷಣ ಹೋಗ್ಬೇಕು ಅಂತ ಹೇಳಿ ಸುಧಾಮ ಯಾವಾಗ ಹೇಳ್ತಾನೋ ಕೃಷ್ಣನಿಗೆ ಹೇಳ್ತಾನೆ ಕಂಗಾಲಾಗಿರ್ಬೋದು ಅಂದಾಗ. ಕೃಷ್ಣ ಇಲ್ಲಿಗೆ ಬಂದ ವಿಷಯ ಅವ್ರಿಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಇನ್ನೊಂದು ಹೇಳ್ತಾನೆ ಕೃಷ್ಣ, ಇಲ್ಲಿಗೆ ಬಂದ ವಿಷಯ ಅವ್ರಿಗೆ ಗೊತ್ತಿದೆಯಲ್ಲ ಅಂತ ಹೇಳ್ತಾನೆ. ಕೃಷ್ಣ ಕೇಳಿದಾಗ ಸುಧಾಮ ಹೇಳ್ತಾನೆ ಗೊತ್ತಿದೆ, ಆದ್ರೆ ನನಗೆ ಮಕ್ಕಳದೇ ಚಿಂತೆ, ನನ್ನ ಮಕ್ಕಳು ಹಸಿವಿನಿಂದ ಒದ್ದಾಡ್ತಿದ್ದಾರೆ, ಇದನ್ನ ಹೇಳಂಗಲ್ಲ, ಮಕ್ಕಳದೇ ಚಿಂತೆ ಅಂತ ಅಷ್ಟೇ ಹೇಳ್ತಾನೆ. ನನಗೆ ನನ್ನ ಮಕ್ಕಳದೇ ಚಿಂತೆ, ಹೊರಡಲು ಅಪ್ಪಣೆ ಕೊಡು, ಅಪ್ಪಣೆ ಅಂದ್ರೆ ಅನುಮತಿ ಕೊಡು ಅಂತ ಅರ್ಥ, ಅಪ್ಪಣೆ ಅಂದ್ರೆ ಅನುಮತಿ ಕೊಡು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅಪ್ಪಣೆ ಕೊಡು ಕೃಷ್ಣ, ಕೃಷ್ಣ ಹೇಳ್ತಾನೆ ನಿನ್ನ ಇಷ್ಟದಂತೆಯೇ ಆಗಲಿ, ಹೋಗಿ ಬಾ, ಶುಭವಾಗಲಿ ಗಳೆಯ, ಶುಭ ವಿರುದ್ಧಪದ ಅಶುಭ, ಶುಭವಾಗಲಿ ಗಳೆಯ. ಅಂದ ಹಾಗೆ ನಿನ್ನ ಮನೆಗೆ ನನ್ನ ಕರೆಯಲೇ ಇಲ್ಲ, ಪರವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಅಂತ. ಆಯ್ತು ಒಬ್ಬ ನಿನಗೆ ಒಳ್ಳೇದಾಗಲಿ, ಹೌದು ನೀನು ನನ್ನ ಕರೀಲೇ ಇಲ್ಲ ಅಂತ ಇವನೇ ಹೇಳ್ಬಿಡ್ತಾನೆ ಕೃಷ್ಣ.
ಅವಾಗ ಏ ನೀ ಕರೆದಿದ್ರು ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಅವನೇ ಹೇಳ್ದ. ಅವಾಗ ಸುಧಾಮ ಎಂತ ಮಾತಾಡ್ತಾನೆ ನೋಡಿ, ಅಪ್ಪ ಯಾವ್ದಾದ್ರು ಸ್ನೇಹಿತರ ಬರ್ತಾರೆ ಅಂದಾಗ ಬನ್ನಿ ಬನ್ನಿ ಅಂತೀವಿ. ಅದು ಸುಧಾಮ ಹೇಳದ್ ನೋಡಿ, ಅಯ್ಯೋ ಏನಿದೆ ಎಸ್ ಇಲ್ಲ ಹೇಳ್ತಾನೆ ನೋಡಿ ಸುಧಾಮ, ಅಯ್ಯೋ ನನ್ ಮನೆಗೆ ಬೇಡ ಕೃಷ್ಣ ಬೇಡ, ನನ್ ಮನೆ ಮನೆಯ ಗುಡಿಸ್ಲು ಅದು, ನೀನಿರೋದು ದ್ವಾರಕಾ ನಗರದ ಮಹಾರಾಜ, ನನ್ ಗುಡಿಸ್ಲಿ ಬರ್ತೀಯ ಅಂತ ಅರ್ಥ ಇದು, ನನ್ನ ಮನೆಗೆ ಬರಬೇಡ ಅಂತ ಅಲ್ಲ, ನನ್ ಮನೆ ಗುಡಿಸ್ಲಿದು ಅದು ಗುಡಿಸ್ಲು ಬೇಡ ಕೃಷ್ಣ ಬೇಡ. ಕೃಷ್ಣ ಹೇಳ್ತಾನೆ ಈ ಚಿಂತೆ ಬಿಟ್ಟು ಹೊರಡು, ಆಯ್ತಪ್ಪ ಆ ಚಿಂತೆ ಬಿಡು ನಾನು ಬರೋದನ್ನ, ನೀವು ಹೊರಡು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾನೆ. ದೃಶ್ಯ ನಾಲ್ಕು, ಅಲ್ಲಿಂದ ಇನ್ನು ಹೊರಟ ದ್ವಾರಕಾದಿಂದ ಮತ್ತೆ ತನ್ನ ಮನೆಗೆ ಬರ್ತಾನೆ. ನಾಲ್ಕನೇ ದೃಶ್ಯದಲ್ಲಿ ಏನಾಗುತ್ತೆ ನೋಡಿ, ಸುಧಾಮನ ಸುಂದರವಾದ ಮನೆ ಅಲ್ಲೇ ಬದಲಾಗಿದೆ, ಗುಡಿಸ್ತಿತ್ತು. ನಾನು ಪ್ರಾರಂಭದಲ್ಲಿ ಓದಿದ್ದೆ ದೃಶ್ಯ ಬಂದ್ರಲ್ಲಿ ಗುಡಿಸಲು ಗುಡಿಸಲು ಕೂತ್ಕೊಂಡು ಮಾತಾಡ್ತಾ ಹೆಂಡತಿ ಮಕ್ಕಳು ಅಂತ ಓದಿದ್ದೆ. ಇಲ್ಲಿ ನೋಡಿ ಅಲ್ಲೇ ಬದಲಾಗಿದೆ ನಾಲ್ಕನೇ ದೃಶ್ಯದಲ್ಲಿ. ಸುಧಾಮನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ ನೋಡಿ, ಅಲ್ಲಿ ಸನ್ನಿವೇಶನೇ ಬದಲಾಗ್ಬಿಟ್ಟಿದೆ. ಸುಂದರ ವಿರುದ್ಧ ಪದ ಕುರೂಪ, ಯಾವ್ದು ಚೆನ್ನಾಗಿರುತ್ತೆ ಅದು ಸುಂದರ ಅಂತ ಕರಿತೀವಿ, ಯಾವ್ದು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಕುರೂಪ ಅಂತ ಕರಿತೀವಿ. ಸುಂದರವಾದ ಮನೆ, ಮನೆ ಮಠ ಅಂತ ಹೇಳಿದ್ವಿ ನಿಮ್ಗೆ. ಬನ್ನಿ ಅಲ್ಲಿ ಹೊಸ ಬಟ್ಟೆ ಧರಿಸ್ಕೊಂಡಿದ್ದಾರೆ, ಎಲ್ಲ ಧರಿಸಿ ನಿಂತ್ಕೊಂಡಿದ್ದಾರೆ, ಅವ್ರ ತಂದೆ ಕಾಯ್ತಾ ಇದ್ದಾರೆ ಮಕ್ಕಳು, ಹೆಂಡತಿನೂ ಸಹ ಕಾಯ್ತಾ ಇದ್ದಾರೆ. ಸುಧಾಮ ಬರ್ತಾನಂತ ಬರ್ತಾನೆ. ಸುಧಾಮ ಬಂದು ಆಶ್ಚರ್ಯದಿಂದ ಹೆಂಡತಿ ಕೇಳ್ತಾನೆ, ನೀವು ಯಾರ ಮನೇಲಿ ಇದ್ದೀರಿ ಅಂತ ಕೇಳ್ತಾನೆ. ಅವ್ರ ಮನೆ ಅಂತಾನೆ ಗೊತ್ತಿಲ್ಲ, ಆ ರೀತಿ ಬದಲಾಗ್ಬಿಟ್ಟಿದೆ. ಆಗ್ಲೇ ಕೃಷ್ಣ ಆತರ ಎಲ್ಲ ಬದಲು ಮಾಡ್ಬಿಟ್ಟಿದ್ದಾನೆ, ಗುಡಿಸಲು ಜಾಗದಲ್ಲಿ ದೊಡ್ಡ ಮನೆನೆ ಭವನನೇ ಕಟ್ಬಿಟ್ಟಿದ್ದಾನೆ, ದೊಡ್ಡದು ಮನೆ ಸುಂದರವಾಗಿರ್ತಕ್ಕಂಥ ಮನೆ ಕಟ್ಬಿಟ್ಟಿದ್ದಾನೆ, ನೀವ್ ಯಾರ ಮನೆಗೆ ಬಂದಿರಿ ಅಂತ ಇವನೇ ಕೇಳ್ತಾನೆ. ಅಲ್ಲಿ ಗುಡಿಸ್ಲಿಲ್ಲಲ್ಲ ಅದಕ್ಕೆ ಹೆಂಡತಿ ಹೇಳ್ತಾರೆ, ಇದು ನಮ್ಮನೆ ಕಂಡ್ರಿ, ಅಯ್ಯ ಅವನಿಗೆ ಇನ್ನೂ ಆಶ್ಚರ್ಯ, ಇದು ನಮ್ಮನೆ ಕಂಡ್ರಿ ಅಂತಾಳೆ. ಅವಾಗ ಸುಧಾಮ ನಮ್ ಗುಡಿಸ್ಲೇ ಎಲ್ಲಿ ಅಂತ ನೋಡಿ ಕೇಳೋ ರೀತಿ, ನಮ್ ಗುಡಿಸ್ಲೇ ಎಲ್ಲಿ ಅಂತ ಕೇಳ್ದ. ಅಂದ್ರೆ ಅವನಿಗೆ ಅದೇ ಇನ್ನು ಕಣ್ಣಿಗೆ ಎದುರಿಗೆ ಬರ್ತಾರೆ, ಕಣ್ಣಿನ ಎದುರಿಗೆ ಗುಡಿಸ್ಲೇ ಎದುರಿಗೆ ಕಾಣಿಸ್ತಾರೆ. ಅವಾಗ ಹೇಗೆ ಹೇಳ್ತಾರೆ, ಆ ಗುಡಿಸಿನ ಜಾಗದಲ್ಲಿಯೇ ಈ ಅರಮನೆ ಅಂತಹ ಮನೆ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಗುಡಿಸಿನ ಜಾಗದಲ್ಲಿಯೇ ಈ ಅರಮನೆ ಅಂತಹ ಮನೆ, ಅರಮನೆ ಅರಮನೆ ಅಂದ್ರೆ ಅರ್ಥ ಮಕ್ಕಳೇ, ಅರಸನ ಮನೆ ಅರಮನೆ ಅಂತ ಕರಿತೀವಿ. ಅಲ್ಲಿ ಎರಡು ಪದ ಇರ್ತಾರೆ, ಎರಡು ಪದ ಸೇರಿ ಒಂದು ಪದ ಆಗ್ತಾರೆ. ಬಿಡಿಸ್ಕೊಂಡಾಗ ಅರಸನ ಪ್ಲಸ್ ಮನೆ ಅರಮನೆ, ಎರಡು ಪದ ಹೋಗಿ ಒಂದು ಪದ ಆಗುತ್ತೆ. ಉದಾಹರಣೆ ಇನ್ನೊಂದು ಹೇಳ್ಬೋದು ನೋಡಿ, ಕಾಲುಂಗುರ, ಕಾಲಿನ ಪ್ಲಸ್ ಉಂಗುರ ಕಾಲುಂಗುರ, ಕಾಲೆ ಬೇರೆ ಉಂಗುರ ಬೇರೆ, ಎರಡು ಪದ ಸೇರಿ ಒಂದು ಪದ ಆಗ್ತದೆ, ಅದು ಸಮಾಸದಲ್ಲಿ ಬರ್ತಾ ಹೋಗುತ್ತೆ, ನೆನಪಿಟ್ಕೊಳ್ಳಿ ಈ ತರ ಅಷ್ಟೇ ಇಲ್ಲ. ಅವಾಗ ಸುಧಾಮ ಹೇಳ್ತಾನೆ, ಅರೆ ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು, ಅರೆ ನಾನು ದ್ವಾರಕಕ್ಕೆ ಹೋಗಿ ಕೃಷ್ಣನ್ ಭೇಟಿಯಾಗಿ ಬರೋದ್ರೊಳಗೆ ಇದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳ್ತಾನೆ. ಸಾಧ್ಯ ವಿರುದ್ಧ ಪದ ಅಸಾಧ್ಯ ಅಂತಕ್ಕಂಥದ್ದು. ಹೆಂಡತಿ ಹೇಳ್ತಾನೆ, ನಗುತ್ತ ನಿಮ್ಮ ಮಿತ್ರನ ಕೃಪೆಯಿಂದ. ಸುಧಾಮ ಹೆಂಡತಿ ಹೇಳ್ತಾನೆ, ನಿಮ್ಮ ಮಿತ್ರ ಇದಾನಲ್ಲ ಕೃಷ್ಣ, ಆ ಕೃಷ್ಣನ ಕೃಪೆಯಿಂದ, ಕೃಪೆ ಅಂದ್ರೆ ಅವನ ಆಶೀರ್ವಾದದಿಂದ, ಅವನ ಆಶೀರ್ವಾದದಿಂದ ಅದು ಕೃಪೆ. ಕೃಪೆ ವಿರುದ್ಧ ಪದ ಅವಕೃಪೆ, ಕೃಪೆ ಅವಕೃಪೆ, ಅವನ ಕೃಪೆಯಿಂದ ಹೀಗೆಲ್ಲ ಆಯ್ತು ಅಂತ ಹೇಳ್ತಾರೆ ಅವನ ಆಶೀರ್ವಾದದಿಂದ. ಸುಧಾಮ ಆಶ್ಚರ್ಯದಿಂದ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಅಂತ ಕೇಳಿದಾಗ ಹೆಂಡತಿ ಹೇಳ್ತಾನೆ, ಹೌದು ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ಮಹಾರಾಯ ಅಂದ್ರೆ ಮಹಾರಾಜ, ರಾಯ ರಾಜ ಅದು ಅರ್ಥ, ಅವನಿಂದಲೇ ಹೀಗಾಗಿದ್ದು. ಸುಧಾಮ ಹೇಳ್ತಾನೆ, ಅವಾಗ ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ. ನೋಡಿ ಹೇಗಿದೆ, ಕೇಳೇ ಇಲ್ಲ, ಕೇಳದೇ ಸಹಾಯ ಮಾಡ್ತಾರಲ್ಲ ಅವ್ರು ನಿಜವಾದ ಮಿತ್ರರು, ಅವ್ರನ್ನ ಆತ್ಮ ಸ್ನೇಹಿತ ಅಂತ ಕರಿತೀವಿ. ಅವ್ರು ನಮ್ಮ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಂತಾರಲ್ಲ ಅವ್ರು ನಿಜವಾದ ಸ್ನೇಹಿತರು. ನಾನು ಸಹಾಯ ಮಾಡುವಂತ ಕೇಳಿಲ್ಲ ಹೆಂಡತಿ, ನಿಜವಾಗ್ಲು ಅಂತ ಕೇಳ್ತಾರೆ ಸುಧಾಮ. ಸತ್ಯವಾಗಿಯೂ ಹೆಂಡತಿ ಹೇಳ್ತಾರೆ, ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ದಂಡು ಅಂದ್ರೆ ದೊಡ್ಡ ಗುಂಪೆ ಬಂದ್ಬಿಡ್ತು, ಸಮೂಹನೇ ಬಂತು, ಬೇಕಾದ ಎಲ್ಲ ವಸ್ತುಗಳನ್ನು ತಂದರು, ಚಕಾಚಕ್ ಅಂತ ಮನೆ ನಿರ್ಮಿಸಿದರು. ಚಕಾಚಕ್ ಅಂತ ಬರ್ತ ಬೇಗನೆ ಅವಸರ ಅವಸರವಾಗಿ ಮನೇನೆ ಕಟ್ಬಿಟ್ರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ರು ಅಂತ ಹೇಳ್ತಾರೆ ಹೆಂಡತಿ. ಅವಾಗ ಸುಧಾಮ ಪರಮಾಶ್ಚರ್ಯ, ಸುಧಾಮಗೆ ಪರಮಾಶ್ಚರ್ಯ ಅಂದ್ರೆ ನಂಬಕೆ ಆಗ್ತಾ ಇಲ್ಲ ಅವನಿಗೆ, ಅದು ಒಬ್ಬ ಅಂತ ಹೇಳ್ತೀವಲ್ಲ ಹಾಗೆ. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ನನ್ನ ಮನದ ಇಂಗಿತ ಅಂದ್ರೆ ಆಸೆ, ನನ್ನ ಮನದ ಆಸೆಯನ್ನು ಅವನೇ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಸಹಾಯ ಮಾಡಿದ್ದಾನೆ ಎಲ್ಲಾ ರೀತಿಯಿಂದಲೂ. ನಿಜವಾದ ಪರಮ ಸ್ನೇಹಿತ ಅಂದ್ರೆ ಅವನೇ ಅಂತ ಹೇಳ್ಬಿಟ್ಟು ಅವನ ಮನಸ್ಸು ಹೇಳುತ್ತೆ ಸುಧಾಮನ ಮನಸ್ಸು. ಹೆಂಡತಿ ಹೇಳ್ತಾಳೆ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ರಾ ಅಂತ ಕೇಳ್ತಾಳೆ ಹೆಂಡತಿ. ಸುಧಾಮ ಹ್ಞೂ ಕೊಟ್ಟೆ, ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸ್ದ. ನೋಡಿ ತಾನು ತಿಂದ ರುಕ್ಮಿಣಿಗೂ ಕೊಟ್ಟ, ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಸ್ನೇಹಕ್ಕೆ ಇದೇ ಸಾಕ್ಷಿ. ಯಾವ್ದಾದ್ರು ಬೇರೆ ಆತರ ಜಾಸ್ತಿ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ರೆ, ಅಂತಹ ಮಹಾರಾಜ ಸ್ಥಾನದಲ್ಲಿ ಯಾರಾದ್ರು ಇದ್ದಿದ್ರೆ, ಇಂತ ಸ್ನೇಹಿತರು ಬಂದಾಗ ಅಲ್ಲಿ ತಿಂತಿದ್ರ? ನೋಡಿ ಸ್ನೇಹ ಅಂತಕ್ಕಂಥದ್ದು ಆಗಿನ ಮಹಾಭಾರತದಲ್ಲಿ ಆಗಿರ್ತಕ್ಕಂತಹ ಈ ಒಂದು ಘಟನೆ, ಈ ಒಂದು ಕತೆ ನಮ್ಮ ಈಗಿನ ಜೀವನದಲ್ಲೂ ಸಹ ಇಷ್ಟು ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ ಅಂದ್ರೆ ನಿಜವಾಗ್ಲೂ ಎಷ್ಟು ಸ್ನೇಹ ಇತ್ತು ಅವ್ರಿಗೆ ಅಂತಕ್ಕಂಥದ್ದು.
ಈ ಆಧುನಿಕ ಯುಗಕ್ಕೆ ಈ ಆಧುನಿಕ ಯುಗದಲ್ಲೂ ಸಹ ಇಷ್ಟು ಪ್ರಭಾವ ಬೀರ್ತಾ ಇದೆ ಅಂದ್ರೆ ಅದು ನಿಜವಾದ ಸ್ನೇಹ ಆಗಿರುತ್ತೆ ಅಂತಹ ಸ್ನೇಹ ಬೇಕು ಇಂತಹ ಆಧುನಿಕ ಯುಗಕ್ಕೆ ಅಂತಕಂತದ್ದು ನಾವು ಇದರಿಂದ ಅರ್ಥ ಮಾಡ್ಕೊಳ್ತೀವಿ ಮಕ್ಕಳ ಅವಾಗ ಹೇಳ್ತಾನೆ ರುಕ್ಮಿಗೂ ತಿನ್ನಿಸ್ತಾ ಹೆಂಡತಿ ಹೇಳ್ತಾರೆ ಅಬ್ಬಾ ಬಡವ ಮನೆ ಅವಲಕ್ಕಿಯನ್ನ ಸಂತೋಷವಾಗಿ ತಿಂದ್ರಲ್ಲ ಇದು ಅವರ ನಿಜವಾದ ಸ್ನೇಹ ಇದನ್ನು ಒಪ್ಪಿಕೊಳ್ಬೇಕ್ರಿ ನಾವು ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ ನಿಜವಾಗ್ಲೂ ಒಳ್ಳೆ ಗುಣ ಅದು ನೀವು ಮತ್ತೆ ನೀವು ಯಾಕೆ ಸಹಾಯ ಕೇಳಿಲ್ಲ ಅಂತ ಹೇಳಿ ಹೆಂಡತಿ ಕೇಳಿದಾಗ ಸುಧಾಮ ಹೇಳ್ತಾನೆ ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು ಆತ ನನಗೆ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು ಕುಗ್ಗು ಹಿಗ್ಗು ಕುಗ್ಗು ಅಂದ್ರೆ ಕಣ್ಣೆ ಆಗುತ್ತೆ ಮನಸ್ಸು ಅವನ ಸತ್ಕಾರಕ್ಕೆ ನನಗೆ ಬಹಳನೇ ಖುಷಿ ಆಗ್ಬಿಡ್ತು ನನ್ನ ಅದಕ್ಕೆ ನಾನು ನಾಚ್ಕೊಂಡ್ಬಿಟ್ಟೆ ನಾಚಿಕೆಯಾಗಿ ನನಗೆ ಯಾಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ಬಾಯಿ ಬರಲೇ ಇಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಒಬ್ಬ ಸ್ನೇಹಿತ ಹತ್ರ ನಾನು ಬಡವ ಅಂತ ಹೆಂಗ್ ಹೇಳ್ಕೊಳ್ಳಿ ನನ್ನ ಸ್ನೇಹಿತ ಅಂತ ಅವನು ಹೇಳ್ಕೊಂಡಾಗ ಅವನ ಮನಸ್ಸಿಗೆ ಬಹಳ ನೋವು ಆಗ್ಬೋದು ಆದ್ರಿಂದ ನಾನು ಹೇಳ್ಕೊಳ್ಳಿಲ್ಲ ಅದು ನನಗೆ ಕೇಳಲಿಕ್ಕೆ ದಾರಿ ಮಾಡಿಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಧಾಮ ಹೇಳ್ತಾನೆ ಹೆಂಡತಿಗೆ ಮತ್ತೆ ಏನನ್ನೂ ಕೇಳಿದ ಮನಸ್ಸು ಆಗ್ಲೇ ಇಲ್ಲ ನನಗೆ ಅಂತ ಸುಧಾಮ ಹೇಳಿದಾಗ ಹೆಂಡತಿ ಹೇಳ್ತಾರೆ ನೀವು ಕೇಳಿಲ್ಲ ನಿಜ ಆದ್ರೆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ತಾವು ಮಾಡಿದ್ದಾರೆ ಅಬ್ಬ ನಿಜವಾಗ್ಲು ಒಪ್ಕೊಳ್ಬೇಕಿದ್ರೆ ಕೇಳಿದ್ರೆ ತಾನು ಏನ್ ಮಾಡ್ಬೇಕು ಒಬ್ಬ ಸ್ನೇಹಿತನಿಗೆ ಅದನ್ನ ಕೃಷ್ಣ ಮಾಡ್ದ ಸುಧಾಮ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಹೆಂಡತಿಗೆ ಅವಾಗ ಮಕ್ಕಳ ಆಗಮನ ಆಗತ್ತೆ ಮಕ್ಕಳು ಬರ್ತಾರೆ ವೇದಿಕೆಗೆ ಅಲ್ಲಿ ನಾಟಕದಲ್ಲಿ ಬರ್ತಾರೆ ಆಗಮನ ವಿರುದ್ಧ ಪದ ನಿರ್ಗಮನ ಆಗಮನ ಅಂದ್ರೆ ಬರೋದು ನಿರ್ಗಮನ ಅಂದ್ರೆ ಹೋಗೋದು ಮಗಳು ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸರ ಓಲೆ ಬಳೆ ಎಲ್ಲ ಅಂತ ಹೇಳಿ ತನ್ನ ತಂದೆಗೆ ತೋರಿಸ್ತಿದ್ದಾಳೆ ಬಹಳ ಖುಷಿಯಾಗಿ ಅವಾಗ ಮಗನು ಬರ್ತಾನೆ ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಪ್ಪ ಕೃಷ್ಣ ಪರಮಾತ್ಮರು ಅಥವಾ ಶ್ರೀಕೃಷ್ಣ ಸ್ನೇಹಿತರು ನಿಮ್ಮ ಸ್ನೇಹಿತರು ನಿಮಗೂ ಸಹ ರೇಷ್ಮೆ ಬಟ್ಟೆ ಕೊಟ್ಟು ಕಳಿಸ್ತಾರೆ ನೋಡಿ ಅಂತ ಮಗ ತೋರಿಸ್ತಾನೆ ಅವಾಗ ಒಳ್ಳೆ ಮಾತು ಹೇಳ್ತಾನೆ ಸುಧಾಮ ನೋಡಿ ಹೇಗಿರುತ್ತೆ ಆ ಮಾತುಗಳು ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಂತ ನನಗೆ ಬೇಡಪ್ಪ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಕೃಷ್ಣದೇವನೇ ನೋಡಿ ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ರೇಷ್ಮೆ ಅಂದ್ರೆ ಎಷ್ಟು ಮೃದು ಇರುತ್ತಲ್ಲ ರೇಷ್ಮೆ ಬಟ್ಟೆ ಮುಟ್ಟಿ ನೋಡಿದಾಗ ಎಷ್ಟು ಮೃದುತ್ವ ಇರ್ತಲ್ಲ ಅಂತಹ ಮೃದುತ್ವ ಹೊಂದಿದ ಮನಸ್ಸಿನ ಸ್ನೇಹಿತನೇ ನನಗೆ ರೇಷ್ಮೆ ಇದ್ದಂಗೆ ಅವನ ಮನಸ್ಸು ಎಷ್ಟು ಮೃದುವಾಗಿದೆನೋ ನನಗೆ ಅದೇ ಸಾಕು ಅದೇ ರೇಷ್ಮೆ ಬಟ್ಟೆ ಇದ್ದಂಗೆ ಅಂತ ಹೇಳ್ತಾರ್ರಿ ಅಲ್ಲಿ ಗುಣಗಾನ ಮಾಡ್ತಾನೆ ಹೋಲಿಕೆ ಮಾಡಿ ಸುಧಾಮ ಶ್ರೀಕೃಷ್ಣನ ಸ್ನೇಹವನ್ನ ನೋಡಿ ಹೇಳ್ತಾನೆ ನನಗೆ ಬೇಡ ನೀವೆಲ್ಲ ಧರಿಸ್ಕೊಳ್ಳಿ ನನಗೆ ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ಅವನ ಮಾತೇ ನನಗೆ ಆಭರಣ ನೋಡಿ ಹೋಲಿಕೆ ಹೇಗ್ ಮಾಡ್ತಾನೆ ಅವನ ಮಾತಿದೆ ಅಲ್ಲ ಒಂದೊಂದು ಮಾತು ಸಹ ಒಂದೊಂದು ಆಭರಣಕ್ಕೆ ಹೋಲಿಕೆ ಮಾಡ್ತಾನ್ರಿ ಅಷ್ಟು ಬೆಲೆ ಉಳ್ಳದ್ದು ಅಷ್ಟು ಮಹತ್ವ ಉಳ್ಳದ್ದು ಅದಕ್ಕೆ ಹೇಳ್ತಾರೆ ಅಲ್ಲಿ ಮಾತು ಎಷ್ಟು ಅಲ್ಲಿ ಬೆಲೆ ಇದೆ ಆ ಮಾತಿಗೆ ಬಂಗಾರಕ್ಕೆ ಹೋಲಿಸ್ತಾನೆ ಅವನ ಮಾತಿಗೆ ಅಷ್ಟು ಒಳ್ಳೆತನ ಇದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅಂತ ಹೇಳ್ತಾನ್ರಿ ಅವನ ಮಾತೇ ನನಗೆ ಆಭರಣ ಅವನಂತಹ ಗೆಳೆಯನ್ನು ಪಡೆದ ನಾನೇ ಧನ್ಯ ಅಂತ ಹೇಳ್ತಾನ್ರಿ ಸುಧಾಮ ಎಲ್ಲರೂ ನರ್ತಿಸುವರು ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ನರ್ತಿಸ್ತಾ ಸಾಗುವರು ಎಲ್ಲರೂ ವೇದಿಕೆಯನ್ನು ಹೋಗ್ತಾರೆ ನಾನಿಲ್ಲಿ ದೃಶ್ಯ ನಾಲ್ಕು ಮುಗಿದೋಗುತ್ತೆ ಹೀಗೆ ಮಕ್ಕಳ ನಾವು ಒಂದು ಸ್ನೇಹವನ್ನ ಈ ರೀತಿಯಾಗಿರ್ತಕ್ಕಂಥ ಸ್ನೇಹವನ್ನ ಕಾಣಬೇಕು ಜೀವನದಲ್ಲಿ ಸ್ನೇಹ ಹೇಗಿರ್ಬೇಕು ಅಂದ್ರೆ ನಮ್ಮ ಕಷ್ಟವನ್ನು ನೋಡಿ ಅವರೇ ಬರಬೇಕು ಅದು ನಿಜವಾದ ಸ್ನೇಹಿತ ನಾನು ಅವರು ನಿಜವಾದ ಸ್ನೇಹಿತರು ಆದ್ದರಿಂದ ನಾವು ಜೀವನದಲ್ಲಿ ಯಾರನ್ನೇ ಸ್ನೇಹಿತರನ್ನಾಗಿ ಗೆಳೆಯರನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಬಹಳ ಯೋಚನೆ ಮಾಡಬೇಕು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಭಾವ ಇರಬಾರ್ದು ವಿದ್ಯಾವಂತ ಅಂತಕ್ಕಂಥ ಭೇದ ಭಾವ ಇರಬಾರ್ದು ಜಾತಿ ಧರ್ಮ ಅಂತಕ್ಕಂಥ ಭೇದ ಭಾವ ಇರಬಾರ್ದು ಅವೆಲ್ಲವನ್ನೂ ಮೀರಿರ್ತಕ್ಕಂತಹ ಸ್ನೇಹ ಎಲ್ಲಿರುತ್ತೋ ಅಂತವ್ರನ್ನ ನಾವು ಸ್ನೇಹಿತರನ್ನಾಗಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೋದು ಅಂತ ಸ್ನೇಹಿತರಿದ್ರೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ ಈ ಪಾಠ ಅರ್ಥ ಆಯ್ತು ಅನ್ಕೊಂಡೆ ನಮಸ್ಕಾರ